ಹಾಗೆ ಇದೇ ಸಂಸ್ಥೆಯಲ್ಲಿ ಅದು ಇದೇ ಯೂನಿಫಾರ್ಮ್, ನಿಮ್ಮ ರೆಡ್ ಯೂನಿಫಾರ್ಮ್ ಇದೆ ಅಲ್ಲ, ಆ ಯೂನಿಫಾರ್ಮಿಂದ ಖಾಕಿ ಯೂನಿಫಾರ್ಮ್ವರೆಗೆ ಬಂದಂಥ ರೋಚಕತೆ, ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಓಕೆ ರೈತನ ಮಗನಾಗಿ ಸುಮಾರು ವರ್ಷಗಳ ಕಾಲ ಪಿ ಎಸ್ ಐ ಆಗಬೇಕು ಅನ್ನೋಂಥ ಉತ್ಕಟ ಇಚ್ಛೆ ಅವನ ಬಹು ಆಶಯ ಏನಾಗಿತ್ತಂತಂದರೆ ಏನಾದರೂ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್, ಅದು ವಿಶೇಷವಾಗಿ ಪಿ ಎಸ್ ಐನ ಆಗಬೇಕು ಅನ್ನೋಂಥ ಒಂದು ಹುಚ್ಚು. ಓಕೆ ಆ ಒಂದು ಹುಚ್ಚಿನಿಂದ ಅಧ್ಯಯನ ಅವರು ಹೇಗೆ ಮಾಡಿದರು ಅಂತಂದರೆ 24x7 ಓದಿದ್ದು 24 ಗಂಟೆ ಅಲ್ಲ, ಆದರೆ ಎದ್ದರೆ ಮಲಗಿದರೆ ವಿಚಾರ ಅದೇ, ನಾನು ಪೊಲೀಸ್ ಇಲಾಖೆಗೆ ಹೋಗಬೇಕು ಅನ್ನುವಂಥ ಒಂದು ಉತ್ಕಟ ಇಚ್ಛೆಯಿಂದ ಸಾಕಷ್ಟು ಶ್ರಮ ಹಾಕಿ ಇವತ್ತು ಒಂದೇ ಒಂದು ರೂಪಾಯಿ ಖರ್ಚು ಮಾಡದೇ ಇವತ್ತು ಅಧಿಕಾರಿಯಾಗಿದ್ದಾರೆ. ಆ ಒಂದು ಶ್ರೇಯಸ್ಸು ನಮ್ಮ ಶಿವಾನಂದ ಕಾರಜೋಳ ಅವರಿಗೆ ಸಲ್ತದೆ. ಸ್ಪೆಷಲಿ ಎಸ್ ಎ ಕ್ಲಾಸ್ ಭಾಳ ಚಂದ ಕ್ಲಾಸ್ ಮಾಡಿದಾನ, ನಮ್ಮಲ್ಲಿ ಪ್ರಿಸೈಸ್ ರೈಟಿಂಗ್ ಹೇಗಿರ್ತದೆ, ಸೆಕೆಂಡ್ ಪೇಪರ್ ಹೇಗಿರ್ತದೆ, ಮತ್ತು ಅಲ್ಲಿ ಆ ದಿನಮಾನದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಏನು ಅವನ ಕಡೆ ಕಲ್ತಿದಾರಲ್ಲ ಆ ವಿದ್ಯಾರ್ಥಿಗಳು ಇವತ್ತು ಕೆ ಎಸ್ ಇಂಟ್ರಿವ್ಯೂ ಹೋಗಿದ್ದಾರೆ, ಎಷ್ಟೋ ಜನ ಇವತ್ತು ಡಿವೈ ಎಸ್ ಪಿ ಆಗಿಬಿಡ್ತಾರೆ ಅಂತ ಬಹುಮುಖ ಪ್ರತಿಭೆ ನಮ್ಮ ಶಿವಾನಂದ ಕಾರಜೋಳ ಬಗ್ಗೆ ಹೇಳೋಕ್ಕೆ ನಮಗೂ ಕೂಡ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತಿನ ಒಂದು ಬಿಡುವಿನ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಅವ್ರು ಬಂದಿದ್ದಾರೆ. ಓಕೆ ನಮ್ಮ ಸಂಸ್ಥೆಯವರಿಗೆ ಸದಾ ಚಿರಋಣಿ ಆಗಿರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ. ಬೇಸಿಕಲಿ ನಮ್ಮದು ರೈತ ಕುಟುಂಬ, ಅದೇನು ರಿಚ್ ಏನು ಹೊಲ ಎಲ್ಲ ಏನಿಲ್ಲ, ಪುವರ್ ಫ್ಯಾಮಿಲಿಯಿಂದ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ನಂದು ಬೇಸಿಕ್ ಎಸ್ ಎಸ್ ಎಲ್ ಸಿವರೆಗೂ ಬಸವಾನಂದ ಸ್ಕೂಲ್ ಅಂತೇಳಿ ಮಾಲಿಂಪುರದಲ್ಲಿ ಸ್ಟಡಿ ನಂದು. ಆಮೇಲೆ ಪಿ ಯು ಸಿ ಸ್ವಲ್ಪ ಪಿ ಎಸ್ ಐ ಒಳಗೆ ಸ್ಪೋರ್ಟ್ಸ್ ಕೂಡ ಆಗೋದಿತ್ತು 2007 ಅದ್ರ ಸಲುವಾಗಿ ರೆಸ್ಲಿಂಗ್ ಮಾಡ್ತಿದ್ದೆ ನಾನು. ಸ್ಪೋರ್ಟ್ಸ್ ಕೊಡೋದೊಳಗೂ ಪಿ ಎಸ್ ಐ ಚಾನ್ಸ್ ಇದೆ ಅಂತೇಳಿ ನ್ಯಾಷನಲ್ ಲೆವೆಲ್ ಆಡಿದ್ದೆ. ಆಮೇಲೆ ಸ್ಪೋರ್ಟ್ಸ್ ಕೂಡ ಇಲ್ಲ ಅಂತೇಳಿ ಗೊತ್ತಾಗಿ ಅದು ಮತ್ತೆ ಬಿಟ್ಟು ಮತ್ತು ಪಿ ಯು ಸಿನ ಅಲ್ಲಿ ನಮ್ಮ ಮಾಲಿಂಪುರದಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಡಿಗ್ರಿ ಹುಬ್ಬಳ್ಳಿ ಒಳಗೆ ಐ ಬಿ ಎಮ್ ಆರ್ ಕಾಲೇಜ್ ಅಂತಿದೆ, ಅಲ್ಲಿ ನಂದು ಬಿ ಕಾಮ್ ಡಿಗ್ರಿನ ಮುಗಿಸಿದ್ದೀನಿ ನಾನು. ಆಮೇಲೆ ಅಲ್ಲಿ ಜಾಸ್ತಿ ನಂದು ಫೇವ್ರೇಟ್ ಸಬ್ಜೆಕ್ಟ್ ಅಂದರೆ ಅಕೌಂಟೆನ್ಸಿ ಆ್ಯಂಡ್ ಎಕನಾಮಿಕ್ಸ್. ಆದರೆ ಇಲ್ಲಿ ಮತ್ತು ಕಾಂಪಿಟೇಟಿವ್ ಫೀಲ್ಡಿಗೆ ಅಕೌಂಟೆನ್ಸಿ ಏನು ಸಂಬಂಧನೇ ಇಲ್ಲ, ಎಕನಾಮಿಕ್ಸ್ ಇರುತ್ತೆ ಒಂದು 4-5 ಸಬ್ ಕ್ವಶನ್ ಅಷ್ಟೇ ಇರ್ತವೆ, ಅದಕ್ಕೇ ಜಾಸ್ತಿ ಇರೋಲ್ಲ, ಅದು ಸಾಲಿಡ್ ಇರ್ತಾವೆ, 5 ಕ್ವಶನ್ ಇದ್ರೆ ಸಾಲಿಡ್ ಇರ್ತಾವೆ ಎಕನಾಮಿಕ್ಸ್. ಆಮೇಲೆ ನಂದು ಪಿ ಎಸ್ ಐನ ಇದಕ್ಕೆ ಆಗ್ಬೇಕಂದ್ರೆ ಸಣ್ಣ ವಯಸ್ಸಿಂದ ಹುಚ್ಚು. ನಾ ಪೋಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗಿಂದ ನಮ್ಮ ಊರಾಗ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಬಂದರು ಎಚ್ ಕೆ ಪಠಾಣ ಅಂತ ಹೇಳಿ, ಇವಾಗ ಡಿ ಎಸ್ ಪಿ ಆಗಿದ್ದಾರೆ ಅವರು. ಅವ್ರದ್ದೊಂದು ಇನ್ಸ್ಪಿರೇಷನಿಂದ ಅವಾಗಿಂದ ನಾನು ಪಿ ಎಸ್ ಆಗಲೇಬೇಕು ಅಂತ ಹುಚ್ಚಿಂದ. ಯಾರೇ ಕೇಳಿದ್ರು ಏನು ಮಾಡ್ತೇವೆ ಮುಂದೆ ಪಿ ಎಸ್ ಐ, ಅವಾಗ ನಾವು ಪೋಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗಿಲ್ಲ, ನಾನು ಇನ್ನೂ ಡಿಗ್ರಿ ಕಲ್ತಿದ್ದೆ, ಮತ್ತೇನಪ್ಪ ಪಿ ಎಸ್ ಐ ಅಂತ ಹೆಸರು ಇರ್ತಾ ಕೇಳ್ತಿದ್ದೆ ನನಗೆ ಅವ್ರಿಗೆ ಜಾಸ್ತಿ. ಇವಾಗ ಆಗಿದಂದ್ರೆ ಅವ್ರಿಗೆ ಭಾಳ ಖುಷಿ ಆಗುತ್ತೆ, ಹೇಳ್ಕೊಳಕ್ಕೆ ನನಗೊಂದು ಜಾಸ್ತಿ ಖುಷಿ ಆಗುತ್ತೆ. ಅದರಿಂದ ಸ್ಟಡಿ ಮಾಡಿ ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಸ್ವಲ್ಪ ಇಲ್ಲೇ ಡಿಗ್ರಿ ಹುಬ್ಬಳ್ಳಿ ಧಾರವಾಡಲ್ಲಿ ಬಂದು ಒಂದು 3 ಓದಿದ್ದೆ, ಅಷ್ಟೇನು ಸಕ್ಸಸ್ ಅನಿಸ್ಲಿಲ್ಲ ನನಗೆ. ಆಮೇಲೆ ಮತ್ತು ಕ್ಲಾಸ್ ಮಾಡಬೇಕಂದ್ರೆ ಕ್ಲಾಸಿಗೆ ಕೂತು ಕೇಳಬೇಕಂದ್ರೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಷ್ಟೊಂದು ಕೊಡೋಷ್ಟು ಇದ್ದಿದ್ದಿಲ್ಲ. ಆಮೇಲೆ ಸರ್ ಫ್ರೀ ಕೋಚಿಂಗ್ ನಡೆಸ್ತಾರೆ ಯುನಿಕ್ ಬ್ಯಾಚ್ ಅಂತೇಳಿ, ಅದರಲ್ಲಿ ಎಕ್ಸಾಮ್ ಬರೆದು ಸೆಲೆಕ್ಟ್ ಆದೆ ನಾನು. ಸೆಲೆಕ್ಟ್ ಆದ ತಕ್ಷಣ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ಅದರೊಳಗಾಗಿ ಒಂದು 2016 ಬ್ಯಾಚದು ಪಿ ಎಸ್ ಐ ಎಕ್ಸಾಮ್ ಬರೆದಿದ್ದೆ. ಫಸ್ಟ್ ಪೇಪರ್ ಚೆನ್ನಾಗಿತ್ತು, ಆವಾಗಲೇ ನಂದು 39 ಮಾರ್ಕ್ಸ್ ಬಂದಿತ್ತು ಫಸ್ಟ್ ಪೇಪರ್. ಸೆಕೆಂಡ್ ಪೇಪರ್ ಜಿ ಕೆ ನಂದು ಸರಿಯಾಗಿ ಆಗಿದ್ದಿಲ್ಲ. ಸಕ್ಸಸ್ ಆಗಬೇಕಾದ್ರೆ ಯಾವತ್ತೂ ಒಂದು ಪ್ರಯತ್ನ ಒಳಗೆ ಆಗಲ್ಲ, ಪ್ರತಿಯೊಂದು ಪ್ರಯತ್ನ ಆಗ್ತೈತಿ, ಒಂದೇ ಪ್ರಯತ್ನ ಒಳಗೆ ಹಾಕೈತಿ. ಆದರೆ ಅದ್ರ ತಕ್ಕ ಹಿಂದೆ ವರ್ಕ್ ಜಾಸ್ತಿ ಇರಬೇಕು, ಸ್ಮಾರ್ಟ್ ವರ್ಕ್ ಇರಬೇಕು, ಆ ಥರ ಹೆಲ್ಪಿಂಗ್ ಯಾರಾದರೂ ಸಪೋರ್ಟ್ ಇರಬೇಕು, ಅದೇನು ಸಿಕ್ಕಿದ್ದಿಲ್ಲ ನನಗೆ. ನೆಕ್ಸ್ಟ್ ಇಲ್ಲಿ ಕ್ಲಾಸಿಗೆ ಬಂದಮೇಲೆ ಒಂದು ಕ್ಲಾಸ್ ಸ್ಟಾರ್ಟ್ ಆಗಿದ್ದಾಗಿಂದ ಎಂಡ್ ನಿಮ್ದು ಒಂದು 3.5 ಇರುತ್ತಲ್ಲ ಕ್ಲಾಸ್, ನಮಗೂ 3.5 ತೊಗೊಂಡಿದ್ರು. ಅವಾಗ ಲಾಸ್ಟ್ ನಂದು ಕ್ಲಾಸ್ ಮುಗಿದ್ರೊಳಗಾಗಿ ನಂದು RSS ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆಗಿ ಬೆಳಗಾವಿ ಡಿಸ್ಟ್ರಿಕ್ಟ್ಗೆ ಸೆಲೆಕ್ಟ್ ಆಗಿದೆ. ಅದಾದ ತಕ್ಷಣ ನೆಕ್ಸ್ಟ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಬರ್ತೈತಿ. ಸಿವಿಲ್ ನನ್ನ ಕಡೆ ಒಪ್ಪಿರ್ತೀನಿ, ಒಟ್ಟು PS ಆಗಬೇಕು, ಸಿವಿಲ್ PS ಆಗಬೇಕು. ಅದ್ರ ಸಲುವಾಗಿ ನಾನು ಮತ್ತೆ 2017 ಬ್ಯಾಚ್ ಕಾಲ್ ಆಯಿತು. ಜಸ್ಟ್ ಓದಿದ್ದು ಎಷ್ಟು ದಿನ, 2.5 ಅಷ್ಟು ಓದಿದ್ದೆ. 2.5 ಓದಿದ್ರೆ PS ಹಾಕಾರ ಅಂತ ನಿಮ್ಗೆ ಅನಿಸ್ಬೋದು, ಹೌದಾ? ಡೆಡಿಕೇಶನ್ ಇತ್ತಂದರೆ ಮಾಡಲೇಬೇಕು ಅನ್ನೋದು ಹಂಬಲ ಇತ್ತಂದರೆ, ಆಮೇಲೆ ಸ್ಮಾರ್ಟ್ ವರ್ಕ್ ಇಸ್ ಭಾಳ ಇಂಪಾರ್ಟೆಂಟ್. ಅದೆಲ್ಲ ಇತ್ತಂದರೆ 2.5 ಸಾಕು. ನೀವು ಸ್ಟಾರ್ಟಿಂಗ್ ಓದ್ತಿರ್ತಿರಲ್ಲ, ಮ್ಯಾಕ್ಸಿಮಮ್ ನಿಮ್ಗೆ 6-7 ಅಷ್ಟರೊಳಗೆ ನೀವು ಈಸಿಯಾಗಿ PS ಆಗ್ಬೋದು. ಮತ್ತು ಇವಾಗಿನ
ಪ್ರತಿ ವರ್ಷ ಕಾಲ್ ಮಾಡ್ತಾರೆ, ಎಷ್ಟೋ ಜನ ಹೇಳ್ತಾರೆ ಇಲ್ಲ ಪಿ ಎಸ್ ಆಗ್ಬೇಕಂದ್ರೆ ಅಷ್ಟು ದುಡ್ಡು ಕೊಡಬೇಕು ಇಷ್ಟು ದುಡ್ಡು ಕೊಡಬೇಕು ಅಂತೇಳಿ. ಅದೇನೂ ಇಲ್ಲ, ಯಾವ ದುಡ್ಡು ಇಲ್ಲ, ಏನೂ ನಡೆಯಲ್ಲ. ನಿಮ್ದು ವರ್ಕ್ ಐತೆ, ಹಾರ್ಡ್ ವರ್ಕ್ ಐತಿ, ಡೆಡಿಕೇಶನ್ ಐತಿ, ಇದ್ರೆ ಸಾಕು ನೀವು ಪಿ ಎಸ್ ಆಗ್ತಿ. ಅದ್ರ ತಕ್ಕ ನೀವು ಪ್ರಯತ್ನ ಪಡ್ಬೇಕು. ಆಮೇಲೆ ಇವಾಗ ನಿಮ್ಗೆ ಎಲ್ಲ ಥರ ಸಪೋರ್ಟ್ ಮಾಡ್ತಾರೆ ಬಂಗಾರಿ ಸರ್ ಕಡೆಯಿಂದ, ನಿಮ್ಗಂದ್ರೆ ಎಲ್ಲ ಥರ ಸಪೋರ್ಟ್. ನಾನು ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಕೆ ಎಸ್ ಆರ್ ಪಿ ಕೆ ಎಸ್ ಎಸ್ ಎಫ್ ಇಂಟರ್ವ್ಯೂ ಕರೆದಿದ್ರು. ಆ ಟೈಮಲ್ಲಿ ಸರ್ ನನಗೆ ಇಲ್ಲಿ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ಸ್ ಒಂದು 5-6 ಜನ ಸೆಲೆಕ್ಟ್ ಆಗಿದ್ರು ಸರ್, ಕರೆಸಿದ್ರು ನಮಗೆ. ಕರೆಸಿದ್ರೊಳಗೆ ಬಂದು ಅವ್ರಿಗೆಲ್ಲ ಹೇಳ್ಕೊಟ್ಟಿದ್ದಾನೆ ಯಾವ ಥರ ಇಂಟರ್ವ್ಯೂ ನಡೆಯುತ್ತೈತಿ, ಯಾವ ಥರ ನೀವು ಕ್ವಶನ್ ಕೇಳ್ತಾರೆ, ನೀವು ಯಾವ ಥರ ಆನ್ಸರ್ ಮಾಡಬೇಕು, ಈ ಥರ ಎಲ್ಲ ಹೇಳ್ಕೊಟ್ಟಿದ್ದೆ ನಾನು. ಅದ್ರೊಳಗೆ ಕೆ ಎಸ್ ಆರ್ ಪಿ ಒಳಗೆ ನಾನು ಹೇಳ್ಕೊಟ್ಟಿದ್ದ ಹುಡುಗನ ಟಾಪ್ ಇಂಟರ್ವ್ಯೂ ಒಳಗೆ, ಕೆ ಎಸ್ ಆರ್ ಎಫ್ ಒಳಗೆ ನಾನು ಏನು ಹೇಳ್ಕೊಟ್ಟಿದ್ದೆನಲ್ಲ ಅವನೇ ಟಾಪ್ ಇಂಟರ್ವ್ಯೂ ಮಾಡ್ಸೋಳಗೆ. ಆಮೇಲೆ ಅವರಿಬ್ಬರು ನಾ ಏನು ವೇ ಹೇಳ್ಕೊಟ್ಟಿದ್ದೆನಲ್ಲ ಅದೇ ವೇದಾಗ ಆನ್ಸರ್ ಮಾಡ್ಯಾರ. ನೆಕ್ಸ್ಟ್ ಕ್ವಶನ್ ಏನು ಇರ್ತೈತೆ ಅಂದ್ರೆ ಆಲ್ರೆಡಿ ಹೇಳಿದ್ದೆ ನಾನು, ಅದೇನು ಹೇಳ್ಕೊಟ್ಟಿದ್ದಲ್ಲಿ ಸೇಮ್ ಆ ಕ್ವಶನ್ಸ್ ಸೇಮ್ ಆನ್ಸರ್ ಹೇಳಿ ಬಂದಿದ್ರು. ಕ್ವಶನು ಚೇಂಜ್ ಆಗಿದ್ದಲ್ಲ, ನಾನು ಹೇಳ್ಕೊಡ್ಬೇಕಾದ ಆನ್ಸರ್ ಚೇಂಜ್ ಆಗಿದ್ರು, ಕರೆಕ್ಟ್ ಆನ್ಸರ್ ಮಾಡಿದ್ರು. ಆ ಥರ ನೀವು ಒಂದು ವೇ ನೀವು ಗೊತ್ತಾಯ್ತಂದ್ರೆ ನೀವೇ ರೆಡಿ ಮಾಡ್ತೀರಿ. ಕ್ವಶನ್ ಪೇಪರ್ ನೋಡ್ತಿರಲ್ಲ, ಇವಾಗ ಇನ್ನೂ ಓದ್ತಿದ್ರಿ, ಇವಾಗ ಯಾರು ಆಲ್ರೆಡಿ ಓದಿ ಮತ್ತೆ ಕ್ವಶನ್ ಬಂದಿದ್ದವ್ರು ಇದ್ರಲ್ಲಿ ಇಲ್ಲ, ಇವಾಗ ನೀವು ಓದ್ತಿರಲ್ಲ, ಇನ್ನು ಕ್ಲಾಸ್ ಮುಗಿದ್ಮೇಲೆ ಜಾಸ್ತಿ ಟೈಮ್ ಸಿಗಲ್ಲ ನಿಮ್ಗೆ ಓದಾಕ. ಕ್ಲಾಸ್ ಮುಗಿದ್ಮೇಲೆ ನೀವು ಏನು ಓದಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಓದಬೇಕು, ಏನು ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡೋದ್ರಿಂದ. ನೆಕ್ಸ್ಟ್ ಒಂದು 2 ಮಂತ್ಸಲ್ಲಿ ನೀವೇ ರೆಡಿ ಮಾಡ್ತೀವಿ, ಒಂದು ಚಾಪ್ಟರ್ ಓದ್ತಿರ್ತೀರಲ್ಲ ಈ ಥರ ಕ್ವಶನ್ ಇದ್ರೊಳಗೆ ನಾವು ಫಿಕ್ಸ್ ಮಾಡ್ಬೋದು, ಈ ಥರ ಕ್ವಶನ್ ತೆಗಿತಾರೆ ಅಂತೇಳಿ ನೀವು ಆಲ್ರೆಡಿ ನೀವು ಗೆಸ್ ಮಾಡುವಂಥ ಕೆಪಾಬಿಲಿಟಿ ನಿಮ್ಮಲ್ಲಿ ಬರೀಬೇಕು, ಬರಬೇಕು. ಬಂದಾಗ ನೀವು ಸಕ್ಸಸ್ ಆಗಿ ಓದಾಕತ್ತೀರಿ, ಚೆನ್ನಾಗಿ ಓದಾಕತ್ತೀರಿ ಅನ್ನೋದು ಒಂದು ವೇ ಗೊತ್ತಾಗುತ್ತೆ. ಯಾರು ನೀವು ಎಲ್ಲರೂ ಬಿ ಎ ಇರ್ತೀರಿ, ಬಿ ಕಾಮ್ ಬಿ ಎಸ್ ಸಿ ಬಿ ಇ ಬ್ಯಾಕ್ಗ್ರೌಂಡ್ ಇದ್ದವರು ಬಂದಿರಿ ಅಲ್ಲ, ಯಾವುದೇ ಬ್ಯಾಕ್ಗ್ರೌಂಡ್ ಇರಲಿ ನೀವು ಓದಬೇಕಾಗಿದ್ದು ಎಲ್ಲರೂ ಒಂದೇ ಸಿಲೆಬಸ್, ಎಲ್ಲರೂ ಒಂದೇ ಸಬ್ಜೆಕ್ಟ್ ಅವ, ಏನು ಬೇರೆ ಬೇರೆ ಸಬ್ಜೆಕ್ಟ್ ಓದಬೇಕಾ, ಏನೂ ಇಲ್ಲಲ್ಲ. ಎಲ್ಲರೂ ಒಂದೇ ಇಲ್ಲ, ಬಿ ಇದವ್ರು ಸ್ವಲ್ಪ ನಾಲೆಜ್ ಚೆನ್ನಾಗಿರುತ್ತೆ, ಇಂಗ್ಲೀಷ್ ಚೆನ್ನಾಗಿರುತ್ತೆ, ಸೈನ್ಸ್ ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಏನೂ ಇಲ್ಲ. ಬಿ ಎದವ್ರಿಗೆ ನಮ್ಗೆ ಇಂಗ್ಲೀಷ್ ಸರಿಯಾಗಿಲ್ಲ ಅನ್ನೋಕ್ಕಿಲ್ಲ. ಬಿ ಎದವ್ರಿಗೆ ನಿಮ್ಗೆ 4 ಸಬ್ಜೆಕ್ಟ್ ಓದ್ ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್, ಇನ್ನೂ ಮತ್ತು ಯಾರಾದ್ರು ಆಪ್ಷನಲ್ ತೊಗೊಂಡಿರ್ತೀರಿ ಅಲ್ಲಿ ಸಬ್ಜೆಕ್ಟ್ ಇರ್ತಾರೆ. ಹೌದಾ, ಅವ್ರಿಗೆ 2 ಸಬ್ಜೆಕ್ಟಿನ ನೀವು ಜಾಸ್ತಿ ಇರ್ತೀರಿ, ಅವ್ರು 2 ಸಬ್ಜೆಕ್ಟ್ ರಿಕವರ್ ಆದರೆ ನಿಮ್ಗೆ ಎಷ್ಟು ಸಬ್ಜೆಕ್ಟ್ ಆಗಿತ್ತು? 4 ಸಬ್ಜೆಕ್ಟ್ ರಿಕವರ್ ಇರ್ತೀರಿ. ಅದೇನು ನಿಮ್ಮ ಮನಸ್ಸಿನಾಗ ಹೆದರಿಕೆ ಇಟ್ಕೋಬೇಡಿ, ಹೌದಾ, ಚೆನ್ನಾಗಿ ಓದ್ರಿ. ಒಂದು ಒಳ್ಳೆ ಟೈಮನ್ನು ಸೆಟ್ ಮಾಡ್ಕೊಳ್ಳಿ. ಇವಾಗ ಇವರು ಜಾಸ್ತಿ ನಿಮ್ಗೆ ಎಷ್ಟು 21ರಿಂದ ಒಂದು 25 ವಯಸ್ಸಿನವ್ರು ಇದ್ದೀರಿ ಎಲ್ಲರೂ ಆಲ್ಮೋಸ್ಟ್, ಹೌದಾ. ಈ ಏಜ್ ಯಾವುದೇ ಒಂದು ವ್ಯಕ್ತಿದ ಒಂದು ಒಳ್ಳೆ ಬೆಳವಣಿಗೆ ಅಂತ ಆಗೋದು ಈ ಏಜ್ ಒಳಗೆ 21ರಿಂದ 30ನೇ ವಯಸ್ಸು ಅಷ್ಟೇ. ಇದ್ರ ಮುಂದೆ ದಾಟಿದರೆ ನೀವು ಏನು ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮ್ಯಾಕ್ಸಿಮಮ್ ಹೇಳ್ತೀನಿ ನಾನು, ಮ್ಯಾಕ್ಸಿಮಮ್ ಯಾರ ಏನೋ ಬೆಳೆದಾರ ಅಂದ್ರೆ ಈ ಏಜಿನೊಳಗೆ ಅನ್ನಮಲೆ ಸಾಹೇಬ್ರು ಎಷ್ಟು ಅವ್ರು ಸೆಲೆಕ್ಟ್ ಅವ್ರದ್ದು ಅವ್ರ ಬ್ಯಾಚ್ನಾಗ ಜೂನಿಯರ್ ಏಜಲ್ಲಿ, ಹೌದಾ. ಒಳ್ಳೆ ಅವ್ರು ಇನ್ನೂ ಇದ್ರಂದ್ರೆ ಡಿಪಾರ್ಟ್ಮೆಂಟ್ ಇದ್ರೆ ಇನ್ನೂ ಡಿಸೆಂಟ್ ಏಜ್ ಆಗಿ ರಿಟೈರ್ ಮಾಡಿರೋ ಅಷ್ಟು ಒಳ್ಳೆ ಅವ್ರಿಗೆ ಭಾಷೆ ಇತ್ತು. ಆ ಒಳ್ಳೆಯ ಒಂದು ಟೈಮನ್ನು ನೀವು ಕವರ್ ಮಾಡ್ತೀರಿ. ಈ ಏಜನ್ನು ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕಳೆಯಕ್ಕೆ ಹೋಗ್ಬೇಡಿ. ಡಿಗ್ರಿ ಮುಗಿದೈತಿ, ಇನ್ನೊಂದು ವರ್ಷ 2 ವರ್ಷನ ಅದೇ ಲೈಫ್ನ ಎಂಜಾಯ್ಮೆಂಟ್ ಮಾಡಬೇಕು, ಸ್ಟೂಡೆಂಟ್ ಲೈಫನ್ನು ಅಂತೇಳಿ ಇಲ್ಲಿ ಯಾರೂ ಬಂದಿಲ್ಲ. ಬಂದಿರಿ, ನಿಮ್ಮ ಜೀವನ ಕಟ್ಕೊಳಕ್ಕೆ ಬಂದಿರಲ್ಲ, ಆ ಜೀವನವನ್ನು ಕಟ್ಬೋದು. ನಿಮ್ಮ ಫ್ಯಾಮಿಲಿ ಯಾವ ಥರ ಹೆಮ್ಮೆ ಪಡ್ತೈತೆ ಅಂದ್ರೆ ಪಿ ಎಸ್ ಐ, ನೀವು ಪಿ ಎಸ್ ಐ ಆಗಿ ನೀವು ಆ ಫೀಲ್ ನೀವು ಖುಷಿ ಪಡ್ತಿರಲ್ಲ ಗೊತ್ತಿಲ್ಲ, ಆದರೆ ನಿಮ್ಮ ಫ್ಯಾಮಿಲಿ ನಿಮ್ಮ 3 ಎಷ್ಟು ಹೆಮ್ಮೆ ಪಡ್ತೈತೆ ಅಂದ್ರೆ ಅದಕ್ಕೆ ನೀವು ಲೆಕ್ಕನೇ ಇಲ್ಲ, ಅಷ್ಟೊಂದು ಹೆಮ್ಮೆ ಪಡ್ತೀವಿ. ಎಲ್ಲೋ ಆದರು ಇಷ್ಟು ದಿನ ನಾವು ಎಲ್ಲೇ ತಿರುಗಾಡಿದ್ರು, ಓ ಮಾಲಿಂಗಪ್ಪ ಅವ್ರ ಮಗ ಇವರು, ಇಂಥ ಹೊಲ ಐತಲ್ಲ ಅವ್ರ ಮಗ ಇವರು ಅಂತಿರ್ತಾರಲ್ಲ. ನಿಮ್ಮ ಮಗ ಏನು ಮಾಡ್ತಿರ್ತಾನೆ ರೀ, ನಿಮ್ಮ ಮಗ ಏನು ಓದ್ತಾನೆ ಇಲ್ಲ ಹಿಂಗೆ ಕೇಳ್ತಿರ್ತಾರೆ. ಇವಾಗ ಹಾಗಿಲ್ಲ, ಅವ್ರ ಗುರ್ಸೋದ್ರಿಂದ ನಿಮ್ಮ ಪಿ ಎಸ್ ಅವ್ರ ಅಪ್ಪ ಓದಿನ ಪಿ ಎಸ್ ಅದಾರಲ್ಲ, ಅವ್ರ ಫಾದರ್ ಓದಿ ಪಿ ಎಸ್ ಎಸ್ ಶಿವಾನಂದ ಅದಾರಲ್ಲ, ಅವ್ರ ಫಾದರ್ ಓದಿ ನೀವು ಹೇಳಿದ್ದಾರೆ ಸಾಹೇಬ್ರು. ಅವ್ರಿಗೇನೋ ಒಂದು ಹೆಮ್ಮೆ, ಯಾವತ್ತು ಡಿಗ್ರಿ ಮುಗಿಯೋರಿಗಾಗಿ ನೀವು ಏನು ಜೀವನ ಒಂದು ಇರ್ತೈತಲ್ಲ, ಒಂದು ಹಂತಕ್ಕೆ ಬರೋರಿಗೆ ಅಷ್ಟೇ ನಿಮ್ಮ ತಂದೆ ತಾಯಿ ಅವ್ರ ಹೆಸರು ಯೂಸ್ ಮಾಡ್ಕೊಳ್ಳಿ ಅಂತಿರ್ತಾರೆ, ಹೌದಾ. ಆಮೇಲೆ 21-22 ವರ್ಷದಿಂದ ನೀವು ಬೆಳವಣಿಗೆ ಆಗಬೇಕು, ಹೌದಾ. ನಿಮ್ಮ ಹೆಸರಿಂದ ನಿಮ್ಮ ತಂದೆ ತಾಯಿನ ಜನ ಗುರುತಿಸ್ಬೇಕು, ಅವಾಗ ಅವ್ರಿಗೊಂದು ಹೆಮ್ಮೆ ಬೇರೆ ಇರುತ್ತೆ. ಆ ಥರ ನೀವನ್ನು ಅಚೀವ್ಮೆಂಟ್ ಮಾಡಿ ತೋರಿಸ್ಕೊಡ್ಬೇಕು. ಅದು ಮಾಡಿದ್ರೆ ನಾವು ನಮ್ಮದು ಜಾಸ್ತಿ ಪೂರ್ ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಏನು ಜಾಸ್ತಿ ಯಾರಿಗೆ ಪರಿಚಯ ಇರಲ್ಲ, ಹೌದಲ್ಲ. ರಿಚ್ ಪರ್ಸನ್ಸ್ ಇದ್ದವ್ರಿಗಂತೂ ಆಲ್ಮೋಸ್ಟ್ ಊರಿಗೆ ಊರೇನು ಗೊತ್ತಿರುತ್ತೆ, ಅವ್ರ ಯಾರೊಂದು ಊರಿಗೆ ಗೊತ್ತಿರತ್ತೆ ಅಲ್ಲ, ಆದ್ರೆ ಊರಾನ್ ಎಲ್ಲ ಜನ ಅವ್ರಿಗೆ ಗೊತ್ತಿರಲ್ಲ. ಆದ್ರೆ ಪೂರ್ ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಸಣ್ಣ ಕುಟುಂಬ ಇರುತ್ತೆ,
ಸಣ್ಣ ಫ್ರೆಂಡ್ ಸರ್ಕಲ್ ಇರ್ತೈತೆ ಅಷ್ಟೇ ಇರ್ತೈತಿ. ಆದ್ರೆ ಅವ್ರು ಒಂದು ನೀವು ಅಚೀವ್ಮೆಂಟ್ ಮಾಡಿ ತೋರಿಸಿ, ನಿಮ್ಮ ತಂದೆ ತಾಯಿಗೆ ಎಷ್ಟು ಹೆಮ್ಮೆ ಕೊಡ್ತೈತೆ ಅಂದ್ರೆ ಇಡೀ ಊರಲ್ಲ, ಇಡೀ ತಾಲೂಕು ಗುರುತಿಸ್ತೀನಿ. ಮುಂದೆ ಒಳ್ಳೆ ಸರ್ವಿಸ್ ಕೊಟ್ಟು ಅಂದ್ರೆ ಇಡೀ ರಾಜ್ಯನ ಗುರುತಿಸ್ತೀನಿ. ಆದ್ರೆ ನನಗೆ ಹೆಮ್ಮೆ ಐತಿ ಆ ವಿಷಯದಲ್ಲಿ, ನಂಗೆ ಭಾಳ ಭಾಳ ಪ್ರೌಡ್ ಐತಿ. ನಮ್ಮ ತಂದೆ ತಾಯಿ ಇನ್ನಾದ್ರು ಹೇಳ್ತಾರೆ, ನಂದು ಪರ್ಸ್ನಲ್ ಹೇಳ್ಕೊತೀನಿ ನಾನು. ನಂದು ಪಿ ಎಸ್ ಎಸ್ ಸಿವಿಲ್ ರಿಸಲ್ಟ್ ಬಂದಿತ್ತು, ಆರ್ ಎಸ್ ಐ ರಿಸಲ್ಟ್ ಬಂದಾಗ ಊರಿಗೆ ಹೋಗಿಲ್ಲ ನಾನು, ಎಕ್ಸೈಸ್ ಆದಾಗ ಊರಿಗೆ ಹೋಗಿಲ್ಲ ನಾನು. ಏನು ರೀಸನ್? ಓದಬೇಕು, ಪಿ ಎಸ್ ಆಗಲಿ. ನಾನು ಕನಸು ಕಂಡಿದ್ದೆ, ನಾವು ಓದಕ್ಕೆ ಬಂದಾಗ ಒಂದ ಮಾತು ಹೇಳಿ ಬಂದಿದ್ದೆ ನಾನು, ಧಾರವಾಡ ಹೊಂಟೇನೆ ಪಿ ಎಸ್ ಆಗ್ಬೇಕಂತೇಳಿ. ಬರುವಾಗ ಹೆಂಗೆ ಬಂದರೂ ಲೈಟ್ ಇದ್ದಿದ್ದ ಗಾಡಿಯಾಗ ಬರ್ತೀನಿ ಅಂತ ಹೇಳಿದೆ. ಇವಾಗೆಲ್ಲ ತೆಗ್ದಾರ, ರೆಡ್ ಲೈಟ್ ಐತಲ್ಲ, ಇವಾಗ ತೆಗ್ದಾರ ಬ್ಲೂ ಹಾಕ್ಯಾರ ಈಗ ಸುಪ್ರೀಂ ಕೋರ್ಟ್ ಆರ್ಡ್ರಿಂದ. ಒಂದು ಪಿ ಎಸ್ ಆದ್ನಿ ಆ ಜೀವ್ದಾಗ ಹತ್ಕೊಂಡು ಬರ್ತೀನಿ, ಪಿ ಎಸ್ ಆಗ್ಲಿಕ್ಕಂದ್ರೆ ನನ್ನ ಡೆಡ್ ಬಾಡಿ ಬರ್ತೈತಿ. ಅಂಥ ಡೆಡಿಕೇಶನ್ ನಮ್ಗೆ ಆಗಲೇಬೇಕು, ಆದ್ರೆ ಜೀವನ ಮತ್ತೊಂದಿಲ್ಲ, ಆಗಲೇಬೇಕು ಜೀವನ. ನಂದೇನು ಪಿ ಎಸ್ ಆಗ್ಬೇಕು ಅದೊಂದೇ. ನಾ ಇಲ್ಲಿವರೆಗೆ ನಾ ಯಾವತ್ತು ಬಿಸ್ನೆಸ್ ಮ್ಯಾನ್ ಆಗಿ ನಾನು ಜೀವನ ರೂಪಿಸ್ಕೋಬೇಕು, ಒಬ್ರು ಟೀಚರ್ ಆಗಿ ಮಾಡಿ ನಾ ಜೀವನ ರೂಪಿಸ್ಕೋಬೇಕು, ಮತ್ತೊಂದಿಲ್ಲ ಏನೂ ಇಲ್ಲ. ಆದರೆ ನಾನು ಲೈಫ್ ಲೀಡ್ ಮಾಡಬೇಕು ಪಿ ಎಸ್ ಆಗಿ. ಲೈಫನ್ನು ಆ ರೋಲನ್ನು ನಾನು ಪ್ಯಾಷನ್ ಆಗಿ ತೊಗೊಂಡು ನಾನು ಲೀಡ್ ಮಾಡಬೇಕು, ಅದನ್ನ ಎಂಜಾಯ್ಮೆಂಟ್ ಮಾಡಬೇಕು ಅಂತೇಳಿ ನಾನು ಬೆಳೆದಿದ್ದೆ ಬಂದಿದ್ದೆ. ನಾನು ನನ್ನ ರಿಸಲ್ಟ್ ಬಿಟ್ಟ ಮೇಲೆ ನಾನು ಊರಿಗೆ ಹೋಗಿದ್ದೆ. ನಾನು ಊರಿಗೆ ಹೋದಾಗ ನಮ್ಮ ತಾಯಿ ಕಣ್ಣ ಭಾಳ ಭಾಳ ಖುಷಿ ಕೊಟ್ಟಿದ್ರು, ಅವ್ರು ಭಾಳ ಖುಷಿ ಕೊಟ್ಟಿದ್ರು. ಬಡ್ದಂದಾಗ ಮಕ್ಕಳನ್ನ ಜಾಸ್ತಿ ಸಾಕಾಗಲ್ಲ, ಹೌದಾ? ನಾವು ನಾಲ್ಕು ಜನ ಮಕ್ಕಳು, ಒಬ್ರು ಅಕ್ಕ ಇಬ್ರು ಅಣ್ಣಂದಿರು. ನಮ್ಮ ತಾಯಿ ಮೂರು ಮಕ್ಕಳು, ನಾನು ನಾಲ್ಕನೇ ಮಗ ನಾನು ಸಣ್ಣವ. ನಾನು ಮೂರು ಜನ ಮಕ್ಕಳಾದಾಗ ಮಕ್ಕಳು ಸಾಕಿನ ನಮ್ಮ ಕಷ್ಟಕ್ಕೆ ಸಾಕ ಬೆಳ್ಸೋಕ್ಕಾಗಲ್ಲ ಜಾಸ್ತಿ, ಇಷ್ಟೇ ಮೂರು ಜನನ ಸಾಕ ಅಂತೇಳಿ ಅವರು ಡಿಸೈಡ್ ಮಾಡಿದರು. ಡಿಸೈಡ್ ಮಾಡಿ ಮತ್ತು ನಮ್ಮ ತಂದೆಯವ್ರು ಬೇಡ ಇನ್ನೊಂದು ಮಗು, ಹೆಣ್ಣರು ಹುಟ್ಟಲಿ ಗಂಡರು ಹುಟ್ಟಲಿ ಇನ್ನೊಂದು ಮಗು ಇರಲಿ ಅಂತೇಳಿ ಅವ್ರೇನು ನಾ ಹುಟ್ಟಿದ್ನಲ್ಲ. ಹುಟ್ಟಿದಾಗ ಅವ್ರಿಗೇನು ಜಾಸ್ತಿ ಖುಷಿ ಆಗಿದ್ರು ಗೊತ್ತಿಲ್ಲ, ನಾ ರಿಸಲ್ಟ್ ಪಿ ಎಸ್ ಆಗಿ ಓದಿದ್ನಲ್ಲ, ಅವಾಗ ಭಾಳ ಕಣ್ಣ ಖುಷಿ ಇತ್ತು. ಅವ್ರೊಂದು ಮಾತು ಹೇಳಿದ್ರು, ನಾ ಈ ಥರ ಡಿಸೈಡ್ ಮಾಡಿದ್ದೆಪ್ಪ ಅವತ್ತೇನಾದರೂ ನಿನ್ನ ಕಳ್ಕೊಂಡಿದ್ನಿ ಅಂದ್ರೆ ಇವತ್ತು ಇಷ್ಟು ಖುಷಿ ಪಡೋಕೆ ನನ್ನಿಂದ ಸಾಧ್ಯ ಆಗ್ತಿದ್ದಿಲ್ಲ ಅಂತ ಹೇಳಿದ್ರು. ಅವಾಗ ನನಗೆ ಅನಿಸುತ್ತೆ ನಾ ಜೀವನದ ಏನು ಅಚೀವ್ಮೆಂಟ್ ಮಾಡೀನಿ, ಗೊತ್ತು ಮಾಡೀನಿ. ಆಲ್ರೆಡಿ ನೀವು ಏನು ಯಾವುದು ಹೋಗ್ಬೇಕು ಅಂದ್ರೆ ವೇ ಗೊತ್ತಾಗೈತೆ ನಿಮಗೆ, ಹೌದಾ? ಏನು ನಿಮ್ಮ ಟಾರ್ಗೆಟ್ ಐತಿ? ಪಿ ಎಸ್ ಐ, ಕೆ ಎಸ್, ಏನೋ ನಿಮ್ಮ ನಿಮ್ಮ ಹತ್ರ ಒಂದು ಟಾರ್ಗೆಟ್ ಐತಿ. ಆ ಟಾರ್ಗೆಟ್ ರೀಚ್ ಆಗಕ್ಕೆ ಹಾದಿ ತೋರ್ಸಕ್ಕೆ ಒಬ್ಬ ಗುರು ಬೇಕು. ಗುರು ಆಲ್ರೆಡಿ ನಿಮ್ಮ ಶಿಕ್ಕಾರ, ಇನ್ನೇನು ಹಾದಿ ಏನೈತೆ ಅಂತ ಎಲ್ಲ ಹೇಳ್ಕೊಡ್ತಾರೆ. ಆ ಹಾದಿ ಪ್ರಕಾರ ನಡಿಬೇಕಾದವ್ರು ಯಾರು? ನೀವಲ್ಲ. ಆ ಹಾದಿಯನ್ನು ಚೆನ್ನಾಗಿ ನಡಿ, ಶಾರ್ಟ್ಕಟ್ ರೂಟನ್ನು ಹಿಡಿಯಕ್ಕೆ ಹೋಗ್ಬೇಡಿ. ಅಲ್ಲಿ ಯಾರು ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಸಕ್ಸಸ್ ಆದವ್ರಿಗೇನೆ ಕಳ್ಕೊಂಡವರೇ ಜಾಸ್ತಿ. ಶಾರ್ಟ್ಕಟ್ ರೂಟ್ ಅಂದ್ರೆ ಏನು? ಇನ್ಫ್ಲೂಯೆನ್ಸ್ ಮೇಲೆ ಅದು ಮಾಡ್ಕೋತೀನಿ, ಇದು ಮಾಡ್ಕೋತೀನಿ, ಅದು ಸುಳ್ಳು. ನನ್ನ ಫ್ರೆಂಡ್ ಸರ್ಕಲ್ದಾಗ ಎಷ್ಟೋ ಜನ ಎಲ್ಲೇ ದುಡ್ಡು ಕೊಟ್ಟಾರ ಹಾಳಾಗ್ಯಾರ ಏನಾಗಿದೆ. ದುಡ್ಡು ಕೊಟ್ಟಿರ್ತಾರ ಅದನ್ನ ಕಳ್ಕೊತೀವನು ಬೈದಾಗ ಓದಕ್ಕೆ ಹೋಗಂಗಿಲ್ಲ, ಅದು ಸಕ್ಸಸ್ ಆಗೋದು. ಅಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಟೈಮ್ ಟೇಬಲ್ನ ಸೆಟ್ ಮಾಡ್ಕೋರಿ, ಫಸ್ಟ್ ಪೇಪರ್ಗೆ ಈ ಟೈಮ್ ಓದ್ತೀನಿ, ಆಮೇಲೆ ಜಿ ಕೆನ ಇಷ್ಟು ಓದ್ತೀನಿ, ಈ ಥರ ಓದಿ ಒಂದು ಒಳ್ಳೆ ಚಾನ್ಸ್ ಐತಿ. ಮತ್ತು ಇವಾಗ ಏನೋ ಮೊದಲಿನ ಥರ 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಕರೀತಿ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಪ್ರತಿ ವರ್ಷನೂ ಕಾಲ್ ಆಗ್ತದೆ, ಒಂದೋ ಪೋಸ್ಟ್ ಖಾಲಿ ಇರಲಿ ಪ್ರತಿ ವರ್ಷ ಕಾಲ್ ಆಗ್ತದೆ. ಅದನ್ನು ನೀವು ಸದುಪಯೋಗ ಪಡ್ಕೊಂಡು ಪ್ರತಿ ವರ್ಷ ಕಾಲ್ ಆಗ್ತಲ್ಲ ನಿಮಗಂದ್ರೆ ಚಾನ್ಸ್ ಇರೋದಿಲ್ಲ. ಹಾಗಂತೇಳಿ ಈ ವರ್ಷ ನನಗೇನು ಚಾನ್ಸ್ ಸಿಕ್ಕಿಲ್ಲ ಅಂತೇಳಿ ಮುಂದಿನ ವರ್ಷ ಆಗ್ತೀನಿ ಅನ್ನೋ ತಲೆ ತೆಗೆದುಕೊಡ್ರಿ. ಈ ವರ್ಷ ಆಗಲಿಲ್ಲ ಅಂದ್ರೆ ಮುಂದಿನ ವರ್ಷ ಆಗೈತೀನಿ ಅಂತ ತಲೆ ಆಗಿಲ್ಲ. ಆಗಬೇಕಾ? ಒಂದು ವರ್ಷ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು? ಒಂದು ವರ್ಷ ವೇಸ್ಟ್ ಅಂದ್ರೆ ನಿಮ್ಮ ಒಂದು ವರ್ಷ ಸರ್ವಿಸ್ ಲಾಸ್ ಆಗುತ್ತೆ, ಒಂದು ಪ್ರಮೋಷನ್ ಉಳಿಬೋದು ನಿಮ್ಮದು, ಹೌದಾ? ಮತ್ತು ಒಂದು ವರ್ಷ ಜನ ಲೇಟಾಗಿ ನಿಮ್ಗೆ ಗುರುತಿಸ್ತಾರೆ. ಇರುವಂತರ ಟೈಮನ್ನು ಸರಿಯಾಗಿ ಉಪಯೋಗಿಸ್ಕೊಂಡೆ. ಇದೇ ಸಲ ನಾ ಪಿ ಎಸ್ ಆಗ್ಬೇಕಂತೇಳಿ ಓದ್ರಿ. ಫಸ್ಟ್ ಪೇಪರ್ದಾಗ ಫಸ್ಟ್ ಪೇಪರ್ ಇವಾಗ ಚೇಂಜ್ ಆಗೈತೆ ಸರ್, ಅಂದ್ರೆ ಪೇಪರ್ ಚೇಂಜ್ ಆಗೈತೆ, ಟಾಪಿಕ್ ಎಲ್ಲ ಒಂದೈತಲ್ಲ. ನಿಮ್ದು ಎಸ್ ಎ ಪೇಪರ್ ಏನಿರ್ತಲ್ಲ, ಒಂದು ಒಳ್ಳೆ ಚಾಯ್ಸಿಂಗ್ ಮಾಡೋದ್ರೊಳಗೆ ಭಾಳ ಇಂಪಾರ್ಟೆಂಟ್ ಐತಿ. 4-5 ಸಬ್ಜೆಕ್ಟ್ ಕೊಟ್ಟಿರ್ತಾರೆ, ಅದರೊಳಗೆ ನೀವು ಯಾವ್ದು ನಿಮ್ಗೆ ಜಾಸ್ತಿ ಇಂಪಾರ್ಟೆಂಟ್ ಐತಿ, ನಿಮ್ಗೆ ಜಾಸ್ತಿ ಓದಿರ್ತೀರಿ, ಅದನ್ನು ಚಾಯ್ಸ್ ಮಾಡ್ಬೋದು. ಇಲ್ಲ ಆಲ್ರೆಡಿ ಎಲ್ಲರೂ ಅದನ್ನ ಬರೀತಿರ್ತಾರೆ, ನಾನು ಅದನ್ನ ಬರೆದು ನಿಮ್ಗೆ ಮಾರ್ಕ್ಸ್ ಕೊಡೋಂಗಿಲ್ಲ ಅನ್ನೋದು ಏನು ಸುಳ್ಳದು? ಯಾಕಂದ್ರೆ ಪ್ರತಿಯೊಬ್ಬರದ್ದು ತಮ್ಮದೇ ಆದಂಥ ಶೈಲಿಯೊಳಗೆ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ನಾವು ಓದ್ಬೇಕಾದ್ರೆ ಜಾಸ್ತಿನ ರೆಫರ್ ಮಾಡಿದ್ರೆ 3-4 ಅಷ್ಟೇ, ಹೌದಾ? 3-4 ಸಬ್ಜೆಕ್ಟ್ ಅಷ್ಟೇ ನಾ ಎಸ್ಸೆ ಟಾಪಿಕನ್ನು ರೆಡಿ ಮಾಡಿದೆ. ಅದು ಥರ ನಿಮ್ದು ತಲೆಯಾಗಿ ಬರಬೇಕು. ಯಾವ ಎಸ್ಸೆನ ಈ ಸಲ ಕೇಳ್ತಾರೆ ಅದೊಂದು ಸುಮ್ಮನೆ ಇರುವಂಥ 108 ಬುಕ್, 108 ಎಸ್ಸೆಗಳು ಓದಿ ಎಕ್ಸಾಮ್ದಾಗ ಯಾವುದೋ ಬೇಕು ಕನ್ಫ್ಯೂಸ್ ಆಗಿಬಿಡುತ್ತೆ ನಿಮ್ಗೆ. ಯಾವುದ್ಯಾವ್ದ್ರೂ ಕೊನ್ಸಲ್ಟೇಷನ್ ತಂದು ಎಲ್ಲಿ ಹಾಕ್ತೀರಿ, ಯಾವ್ದಾದ್ರು ಟಾಪಿಕ್ನ ಎಲ್ಲಿ ಹಾಕ್ತಿದ್ರೆ ನಿಮ್ಗೆ ಮಾರ್ಕ್ಸ್ ಬರೋಲ್ಲ, ಹೌದಾ? ಒಂದು ಯಾವ ಥರ ಇರ್ತೈತೆ ಅಂದ್ರೆ ಫಸ್ಟ್ ಪೇಪರ್ ಜಿ ಕೆ ನಿಮ್ದು ಎಸ್ಸೆ ಒಳಗೆ ನಾವು ಓನ್ ರೆಡಿ ಮಾಡಿದ್ದೆ ಕ್ಯಾಶ್ಲೆಸ್ ಎಕಾನಮಿ ಡಿಮಾನಿಟೈಸೇಷನ್ ಆಗಿತ್ತಲ್ಲ ಆ ಟೈಮ್ದಾಗ, ನಗದು ರಹಿತ ಆರ್ಥಿಕತೆಗೆ ಸಲುವಾಗಿ ಜಾಸ್ತಿ ಸೆಂಟ್ರಲ್ ಗೌರ್ಮೆಂಟ್ದವರು ಒಂದು ಇದನ್ನ ಸ್ಕೋಪ್ ಕೊಟ್ಟಿದ್ರು ಅದನ್ನ ಬಿಲ್ಡಪ್ ಮಾಡ್ಬೇಕಂತೇಳಿ. ಆಲ್ರೌಂಡ್ ಈಗ ನೀವು ಯೂಸ್ ಮಾಡ್ತಿರಲ್ಲ ಯಾವುದು, ಪೇಟಿಎಮ್, ಫೋನ್ಪೇ,
ತೇಜ್ ಅದೆಲ್ಲ ಕ್ಯಾಶ್ಲೆಸ್ ಎಕಾನಮಿ ಪಾರ್ಟ್ ಅದು. ಅದ್ರ ಬಗ್ಗೆ ನಾನೊಂದು ಎಸ್ ಎ ರೆಡಿ ಮಾಡಿದ್ದೆ ನಾನು. ಅದಕ್ಕೂ ಒಂದು ನೀವು ಹಣದ ಉಪಯೋಗದ ಬಗ್ಗೆ ಒಂದು ಕೊಟೇಶನ್ ಬರೀಬೋದು, ಹೌದಾ? ಆಮೇಲೆ ಹಣ ಯಾವ ಥರ ಇರ್ತೈತೆ ಅಂದ್ರೆ ಎಸ್ ಎ ಅಂದ್ರೆ ಮೇನ್ ಹಿಸ್ಟ್ರಿಯಿಂದ ಬರಬೇಕು. ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೆ ಎಲ್ಲಿಂದ ರೀ? ನನಗೆ ಬಂದು ಕ್ಲಾಸ್ ನಾನು ಇಂಟ್ರೊಡಕ್ಷನ್ ಮಾಡಿದ್ನೆಲ್ಲ, ನನ್ನ ಬ್ಯಾಕ್ಗ್ರೌಂಡ್ ನಾನು ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡಿದ್ನೆಲ್ಲ. ಆ ಥರ ಅದು ಮೇನ್ ಇಂಪಾರ್ಟೆಂಟ್ ಇರ್ತದೆ. ಹಣ ಹೆಂಗೆ ಹುಟ್ಟಿತು ಮೊದಲು ನಮ್ಮ ಭಾರತದೊಳಗೆ ಯಾವ ಥರ ಹಣ ಇತ್ತು, ಹೌದಾ? ಹಿಸ್ಟ್ರಿಯಿಂದ ಸ್ಟಾರ್ಟ್ ಆಗಿದೆ. ಹಣ ಅನ್ನೋದು ಎಲ್ಲಿ ಬಿಡ್ತು, ಯಾವುದೇ ಸಲುವಾಗಿ ಹಣ ನಾವು ಉಪಯೋಗಿಸ್ಕೋತೀವಿ. ಆಮೇಲೆ ಹಣ ಮೊದಲು ಯಾವ ಥರ ಇತ್ತು ರೀ? ಫಸ್ಟ್ ಯಾವುದೋ ಒಂದು ಮುದ್ರೆ ರೂಪದಾಗಿದ್ದಲ್ಲ ನಾಣ್ಯ ಕಾಯಿನ್, ಯಾವುದೋ ಕಂಚಿನ ಬತ್ತು, ತಾಮ್ರದ ಬತ್ತು, ಬೆಳ್ಳಿದ ಬತ್ತು, ಬಂಗಾರದ ಬತ್ತು, ಹೌದಲ್ಲ? ಕೊನೆಗೆ ಇವಾಗ ಎಲ್ಲೈತಿ ಪೇಪರ್ ಮಣಿ ಐತಿ, ಆಯ್ತಲ್ಲ? ಈ ಥರ ಹಣ ಯಾವ ಥರ ಡೆವಲಪ್ ಆಯಿತು, ಯಾವ್ಯಾವ ಕಂಟ್ರಿಯಿಂದ ನಾವು ಏನೇನು ಪಡ್ಕೊಂಡೀವಿ ಅನ್ನೋದು ಸ್ವಲ್ಪ ಮರ್ತೀನಿ ಟಾಪಿಕ್. ಅದನ್ನು ಭಾಳ ಚೆನ್ನಾಗಿ ಬರ್ತೈತಿ ಅದು. ಅದನ್ನೆಲ್ಲ ನೀವು ಅದ್ರ ಬ್ಯಾಕ್ಗ್ರೌಂಡ್ ಬರೀಬೇಕು, ಅದು ಹಿಸ್ಟ್ರಿ ಬರೀಬೇಕು. ಹಿಸ್ಟ್ರಿ ಅಂದ್ರೆ ಸ್ಟಾರ್ಟ್ ಆಗಿಂದ ಇಲ್ಲಿಗೆ ಏನು ಪ್ರೆಸೆಂಟ್, ಯಾವ ಪ್ರೆಸೆಂಟ್ ಇಲ್ಲಿವರೆಗೆ ಐತೆ, ಅದು ಯಾವ ಥರ ಹಣ ಐತೆ ಅನ್ನೋದು ಬರೀಬೇಕು. ಆಮೇಲೆ ಕ್ಯಾಶ್ಲೆಸ್ ಎಕಾನಮಿ ಅಂದ್ರೆ ಏನು, ನಗದು ರಹಿತ ಆರ್ಥಿಕತೆ ಅಂದ್ರೆ ಏನು, ಅದ್ರ ಮೀನಿಂಗ್ ಬರೀಬೇಕು. ನೆಕ್ಸ್ಟ್ ಬರೀಬೇಕಾಗಿದ್ದ ಅದು ಎದಕ್ಕೆ ಈಗ ಚರ್ಚೆ ಒಳಗೆ ಮೇನ್ ಇಂಪಾರ್ಟೆಂಟ್. ಯಾವುದೇ ನಿಮ್ಗೆ ಟಾಪಿಕ್ ಕೇಳಿ ಅದು ಇವಾಗ ಏನು ಇಂಪಾರ್ಟೆಂಟ್ ಎದ್ರ ಸಲ ಕೇಳಿರ್ತಾರ, ಇವಾಗ ಏನಾದರೂ ಅದ್ರ ನ್ಯೂಸ್ ಐತೆ ಅದ್ರ ಬಗ್ಗೆ, ಹೌದಾ? ಅದ್ರ ಬಗ್ಗೆ ನ್ಯೂಸ್ ಇದ್ದ ಸಲುವಾಗಿ ನಿಮ್ಗೆ ಜಾಸ್ತಿ ಕೇಳ್ತಾರೆ, ಹೌದಿಲ್ಲ? ಅದನ್ನ ಈಗ ಎದಕ್ಕೆ ಚರ್ಚೆ ಒಳಗೆ ಐತೆ ಅಂತ ಬರೀಬೇಕು. 2016 ನವೆಂಬರ್ ಒಳಗೆಲ್ಲ ಡಿಮಾಂಟೇಷನ್ ಆಗಿದೆ. ಆ ಟೈಮ್ದಾಗ ಡಿಮಾಂಟೇಷನ್ ಆಗಿದ ಸಲುವಾಗಿ ಅಲ್ಲಿ ಎದ್ರ ಸಲುವಾಗಿ ಮಾಡಿದ್ರೆ ಅದನ್ನ ಬ್ಲ್ಯಾಕ್ ಮನಿಯನ್ನು ಕಂಟ್ರೋಲ್ ಮಾಡೋ ಸಲುವಾಗಿ, ಆಲ್ಮೋಸ್ಟ್ ಕಂಟ್ರೋಲ್ ಆಗಲಿಲ್ಲ ಅದ್ರೊಳಗೆ, ಕಂಟ್ರೋಲ್ ಆಗಲ್ಲ ಸಲುವಾಗಿ ಏನು ಬ್ಲ್ಯಾಕ್ ಮನಿಯನ್ನು ಏನು ಬೈ ಹ್ಯಾಂಡ್ ನಾವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಬ್ಲ್ಯಾಕ್ ಮನಿ ಜಾಸ್ತಿ ಆಗೋದು ಚಾನ್ಸಸ್ ಇರುತ್ತೆ, ಹೌದಾ? ಪ್ರತಿಯೊಂದನ್ನು ನಾವು ಬ್ಯಾಂಕಿಂದ ಆನ್ಲೈನ್ ಆಗಲಿ ಬ್ಯಾಂಕಿಂದ ನಾವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಪ್ರತಿಯೊಂದಕ್ಕೂ ಲೆಕ್ಕ ಇರ್ತೈತಿ, ಹೌದಾ? ಅಲ್ಲಿ ದುಡ್ಡನ್ನು ಕಳ್ತನ ಮಾಡೋಕ್ಕೆ ಸಾಧ್ಯ ಇಲ್ಲ, ತೆರಿಗೆ ಕಟ್ಟದೇ ಇರೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೇಳತೈತಿ ಇನ್ಕಮ್ ಟ್ಯಾಕ್ಸ್ ಅವ್ರು, ಇಂದಿಷ್ಟು ಟ್ರಾನ್ಸಾಕ್ಷನ್ ಐತಿ, ಇದ್ರದಾಗ ಎಲ್ಲ ಏನು ಸೋರ್ಸ್ ಏನೈತಿ, ಇದ್ರದ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಎಲ್ಲ ಕೇಳ್ತಾರೆ. ಅದ್ರ ಸಲುವಾಗಿ ಇದನ್ನು ಇದು ಡೆವಲಪ್ ಮಾಡೋಕೆ ಇಂಡಿಯಾ ಏನು ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಇದಕ್ಕೆ ಒತ್ತು ಕೊಟ್ಟೈತೆ ಅಂತ ಹೇಳಿ ಅದು ಎದಕ್ಕೆ ಚರ್ಚೆ ಒಳಗೆ ಬರೀಬೇಕು, ಹೌದಾ? ಸದ್ಯದ ಪರಿಸ್ಥಿತಿ ಒಳಗೆ ಏನೇನೈತಿ, ಸದ್ಯದ ಪರಿಸ್ಥಿತಿ ಒಳಗೆ ಕ್ಯಾಶ್ಲೆಸ್ ಎಕಾನಮಿ ನಮ್ಮ ಸದ್ಯದ ಭಾರತದ ಮಟ್ಟಿಗೆ ಭಾರತದಂಥ ಡೆವಲಪ್ಮೆಂಟ್ ಏನು ಆಗೋದೈತಲ್ಲ, ಇಂಥ ಒಂದು ಕಂಟ್ರಿಗೆ ಯಾವ ಥರ ಇದು ಏನು ಸಿಚುವೇಶನ್ ಐತೆ ಅಂತ ನೀವು ತಿಳ್ಕೊ ಬರೀಬೇಕು. ಅದು ನಮ್ದೇನು ಎಲ್ಲನೂ ಎಲ್ಲರ ಹತ್ರ ಮೊಬೈಲ್ ಐತೆ, ಆಲ್ಮೋಸ್ಟ್ ಐತಿ, ಒಂದು 70% ಜನರ ಹತ್ರ ಮೊಬೈಲ್ ಇರಬೇಕು. ಅದರೊಳಗೆ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಅವ, ಹಾಂ? ಒಂದು ಅದರೊಳಗೆ 70% ಒಳಗೆ ಒಂದು 60% ಜನದ್ದು ಸ್ಮಾರ್ಟ್ ಫೋನ್ ಇರ್ಬೋದು, ಹೌದಾ? ಅದರೊಳಗೆ ಎಲ್ರಿಗೆ ಫೋನ್ಪೇ ಯೂಸ್ ಮಾಡೋಕೆ ಬರುತ್ತೆ, ಆಲ್ಮೋಸ್ಟ್ ನೀವು ಯಂಗ್ಸ್ಟರ್ಸ್ ಇದ್ರೆ ಯೂಸ್ ಮಾಡ್ತೀರಿ, ಹಿರಿಯರು ಏನು ಮಾಡ್ತಾರೆ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಬ್ಯಾಂಕ್ ಅಕೌಂಟೇ ಇಲ್ಲ, ಅದ್ರ ಸಲುವಾಗಿ ಒಂದು ಜನಧನ್ ಯೋಜನೆ ಇಲ್ಲ. ಆ ಯೋಜನೆ ಒಳಗೆ ಎಲ್ರಿಗೂ ಬ್ಯಾಂಕ್ ಮೇನ್ ರೀಸನ್ ಅದೇ. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಏನೋ ಒಂದು ಸ್ಕೀಮ್ ತಂದಿರ್ತಾರೆ, ಅದ್ರ ಮೇನ್ ಒಂದಕ್ಕೊಂದು ರಿಲೇಷನ್ ಇದನ್ನಿಟ್ಕೊಂಡು ಅವರು ಸ್ಕೀಮ್ ತಂದಿದ್ರು, ಹೌದಾ? ಆ ಥರವನ್ನ ಸದ್ಯದ ಮಟ್ಟಿಗೆ ಎಲ್ಲನೂ ಎಲ್ಲರೂ ಹೊಂದಬೇಕು, ಇಷ್ಟು ಪರ್ಸೆಂಟೇಜ್ ಐತಿ, ಇನ್ನೂ ಇಷ್ಟು ಜನ ಹೊಂದಬೇಕಂತ ನೀವು ಸದ್ಯದ ಮಟ್ಟಿಗೆ ಬರೀಬೇಕು. ಆಮೇಲೆ ನಮ್ಮ ಇಂಡಿಯಾ ಓನ್ಲಿ ನಮ್ಮ ಇಂಡಿಯಾಗೆ ಸೀಮಿತ ಐತೆ, ಇದು ವರ್ಲ್ಡ್ ವೈಡ್ ಐತಲ್ಲ. ಯಾವ್ಯಾವ ದೇಶ ಡೆವಲಪ್ಮೆಂಟ್ ಕಂಟ್ರಿ ಒಳಗೆ ಯಾವ್ಯಾವ ಎಷ್ಟು ಪರ್ಸೆಂಟೇಜ್ ಕ್ಯಾಶ್ಲೆಸ್ ಎಕಾನಮಿ ಒಳಗೆ ಯೂಸ್ ಮಾಡ್ಕೋತೈತಿ, ನಮ್ಮ ಎಕಾನಮಿಕ್ ಸಿಸ್ಟಮ್ ಒಳಗೆ ಕ್ಯಾಶ್ಲೆಸ್ ಸಿಸ್ಟಮನ್ನು ಎಷ್ಟು ಪರ್ಸೆಂಟೇಜ್ ಯೂಸ್ ಮಾಡ್ಕೋತೈತಿ ಅಂತ ಬರ್ತೀವಿ ನಾವಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು, ಹೌದಾ? ಆ ಥರ ಬರ್ದಂದ್ರೆ ಇದು ಏನೇನು ಬರ್ತೀರಿ, ಹಿಸ್ಟ್ರಿ ಬರ್ತೀರಿ, ಮೀನಿಂಗ್ ಬರ್ತೀರಿ, ಏನು ಎದಕ್ಕೆ ಚರ್ಚೆ ಒಳಗೆ ಐತೆ ಬರ್ತೀರಿ, ಸದ್ಯದ ಪರಿಸ್ಥಿತಿ ಏನೈತೆ ಬರ್ದಿರಿ, ವರ್ಲ್ಡ್ ವೈಡ್ದಾಗ ಏನು ಪರಿಸ್ಥಿತಿ ಐತೆ ಬರ್ದಿರಿ, ಇನ್ನು ಅದ್ರದ್ದು ಯೂಸಸ್ ಬರೀ. ಒಂದು ತೆರಿಗೆ ಕಳ್ಳತನವನ್ನು ತಡೆಗಟ್ಬೋದು, ಟೈಮನ್ನು ಸೇವ್ ಮಾಡ್ಕೋಬೋದು. ಇವಾಗ ನೀವು ಫೋನ್ ರೀಚಾರ್ಜ್ ಮಾಡಿಸ್ಬೇಕಾದ್ರೆ ಹೋಗ್ಬೇಕು, ಒಂದು ಅಂಗಡಿಗೆ ಹೋಗ್ತಿದ್ರಿ ಮೊದಲು, ಇವಾಗ ಏನಿಲ್ಲ, ನಿಮ್ಮ ಆ್ಯಪ್ ಕಾರ್ತರ ಅದನ್ನು ನೀವು ರೀಚಾರ್ಜ್ ಮಾಡ್ಕೋತೀರಿ. ಏನೋ ಬಿಲ್ ಪೇ ಮಾಡಬೇಕು ಇಲ್ಲೇ ಪೇ ಮಾಡ್ತಿರಲ್ಲ, ಅದೇ ಇವು ಎಲ್ಲ ಯೂಸಸ್, ಟೈಮ್ ಸೇವ್ ಆಗುತ್ತೆ. ಆಮೇಲೆ ನಿಮ್ಮದೇನು ತೆರಿಗೆ ಕಳ್ಳತನ ಆಗಂಗಿಲ್ಲ, ನಿಮ್ಮ ಮನಿ ನಿಮ್ಮ ಹತ್ರ ಸೇಫ್ ಇರುತ್ತೆ. ನಿಮ್ಮ ಪೇಪರ್ ಮನಿ ನಿಮ್ಮ ಹತ್ರ ಇಟ್ಕೊಂಡಿರಿ ಅಂದ್ರೆ ಅದಕ್ಕೆ ಕಳ್ಳತನ ಆಗೋ ಚಾನ್ಸಸ್ ಇರುತ್ತೆ, ಹೌದಾ? ಆದ್ರೆ ಇಲ್ಲಿ ಕಳ್ಳತನ ಆಗೋ ಚಾನ್ಸಸ್ ಐತೆನೆ ಇರೋದಿಲ್ಲ. ಈ ಥರ ಯೂಸಸ್ ಬರಿಬೇಕು. ಆಮೇಲೆ ಏನಾದರೂ ಇದ್ರೊಳಗೆ ಅನಾನುಕೂಲತೆಗಳದ, ಹೌದಾ? ಏನಾದರೂ ಅನಾನುಕೂಲತೆಗಳದ ಹೌದು. ಏನು ಎಲ್ರಿಗೆ ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ, 100% ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ. ಸಣ್ಣ ಪುಟ್ಟ ವ್ಯಾಪಾರಗಳು ಯಾವತ್ತೂ ಬೈ ಹ್ಯಾಂಡ್ ಆಗ್ತಾವೆ. ಒಂದು ಪಾನ್ ಶಾಪ್ ಹೋಗ್ತೀರಿ, ಏನೋ ತೊಗೋತೀರಿ, ಒಂದು ನೋಟ್ಬುಕ್ ತೊಗೋತೀರಿ, ಎಲ್ಲನೂ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಕೋದು ಕೊಡೋಕ್ಕಾಗತ್ತೆ. ಇಂಥವನ್ನು ಸ್ವಲ್ಪ ಏನಿವ ಅನಾನುಕೂಲತೆಗಳದ. ಆಮೇಲೆ ಇನ್ನೊಂದೇನು ಸೈಬರ್ ಕ್ರೈಮ್.
ಸೈಬರ್ ಕ್ರೈಮ್ ಬಗ್ಗೆ ಒಂದಿನ ನಿಮ್ಮನ್ನ ಫ್ರೀ ಇದ್ದಾರೆ ಇನ್ನೆಷ್ಟು ಇನ್ನೊಂದು ಮಿತಿದೆ, ನಾ ಏನಾದ್ರು ಒಂದು ದಿನ ಫ್ರೀ ಮಾಡ್ಕೊಂಡು ಬರ್ತೀನಿ. ನೀವು ಸೈಬರ್ ಕ್ರೈಮ್ ಏನು ನೀವು ಎಸೆ ಬೀರ್ತಿರಲ್ಲ, ಅದಲ್ಲ ಏನು ಎಸೆ ಮಾಡ್ತಿರಲಿಲ್ಲ, ಎಸೆ ಬರೀತಿರಲ್ಲ, ನೀವು ರೆಡಿ ಮಾಡ್ಕೋತಿರಲ್ಲ, ಅದರಿಂದ ಒಂದು 30% ನಿಮ್ಗೆ ಗೊತ್ತೈತೆ ಅಷ್ಟೇ. ಭಾಳ ಸಿಕ್ಕಾಪಟ್ಟಿತ್ತು ಅದು. ಸೈಬರ್ ಕ್ರೈಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಭಾಳ ಡೇಂಜರ್ ಐತಿ. ಅದನ್ನು ನಿಮ್ದು ಇತಿಮಿತಿಯೊಳಗೆ ಅದನ್ನ ಏನೋ ಅನಾನುಕೂಲತೆಯೊಳಗೆ ಬರಿಬೇಕು. ನೆಕ್ಸ್ಟ್ ಅನಾನುಕೂಲತೆಗಳು ಬರುತ್ತೆ ಅಂದ್ರೆ ಅದನ್ನು ಹೋಗಲಾಡ್ಸಕ್ಕ ಏನೇನು ಸ್ಕೀಮ್ ಹಾಕ್ಯಾರ ಗೌರ್ಮೆಂಟ್ದು, ಹೌದಲ್ಲ, ಏನೇನು ಹಾಕ್ಯಾರ ಅವು ಮಾಡ್ಬೇಕು. ಆಮೇಲೆ ಏನೋ ಫೋನ್ಪೇ ಬಂತ, ಆಮೇಲೆ ಗೌರ್ಮೆಂಟಿಂದ ಭೀಮ್ ಆ್ಯಪ್ ಐತಿ, ಹೌದಾ, ಭೀಮ್ ಆ್ಯಪ್ ಐತಿ. ಆಮೇಲೆ ಪ್ರತಿಯೊಂದು ಅಕೌಂಟಿಗೆ ಆಧಾರ್ ಲಿಂಕ್ ಮಾಡ್ಯಾರ, ಹೌದಾ, ಪ್ರತಿಯೊಂದು ಅಕೌಂಟಿಗೆ ಆಧಾರ್ ಲಿಂಕ್ ಮಾಡ್ಯಾರ. ಆಮೇಲೆ ತೆಲಂಗಾಣ ಗೌರ್ಮೆಂಟ್ದ ಒಂದು ಯಾವುದೋ ಒಂದು ವ್ಯಾಲೆಟ್ ಐತೆ, ಅದು ಯಾವ್ದು ನಮ್ಮ ಭೀಮ್ ಆ್ಯಪ್ ಐತಲ್ಲ, ಅದೇ ಥರ ಅವ್ರದ್ದು ಒಂದು ಐತಿ. ನೋಡಿ ಎಸ್ ಐತ್ರ ನಿಮ್ಗೆ ಸರ್ ಕಳಿಸಿರ್ತಾನೆ, ಅದನ್ನ ಇದು ಮಾಡತ್ರಿ, ಆ ಥರ ಬರ್ರಿ. ಆಮೇಲೆ ಮೇನ್ ಇದೇನು ಬರ್ದಿಲ್ಲ, 20 ಮಾರ್ಕ್ಸಿಗೆ ಇಲ್ಲಿ ಬೀಳೋದು ನಿಮ್ಗೆ 10 ಮಾರ್ಕ್ಸ್ ಅಷ್ಟೇ, ಇಷ್ಟೆಲ್ಲ ಬರ್ದಿದ್ದ ನಿಮ್ಗೆ ಬೀಳೋದು 10 ಮಾರ್ಕ್ಸ್. ಮೇನ್ ಇಂಪಾರ್ಟೆಂಟ್ ಪಾರ್ಟ್, ನಿಮ್ಮ ಸ್ಕೋರ್ ಜಾಸ್ತಿ ಆಗಬೇಕು. 20-20 ಅಂತ ಕೊಡಂಗಿಲ್ಲ, ಕೊಡ್ತಾರೆ, ಫುಲ್ ಟಾಪ್ ಎಂಡ್ ಬರ್ದಿದ್ರೆ ಹ್ಯಾಂಡ್ ರೈಟಿಂಗ್ ಎಲ್ಲ ಚೆನ್ನಾಗಿದ್ರೆ ಕೊಡ್ತಾರೆ. ಮೇನ್ ನಿಮ್ಗೆ ಜಾಸ್ತಿ ಸ್ಕೋರ್ ಆಗೋದು ಎಲ್ಲಿ ಅಂದ್ರೆ ನಿಮ್ಮ ಒಪಿನಿಯನ್ ಏನೈತಲ್ಲ ಅಲ್ಲಿ ಜಾಸ್ತಿ ಇರ್ತದೆ, ನಿಮ್ಮ ಒಪಿನಿಯನ್ ಏನು ಬರೀತಿರ್ತಿರಲ್ಲ ಅಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಇರ್ತೈತಿ. ಯಾವ ಥರ ಸದ್ಯದ ಮಟ್ಟಿಗೆ ಏನೈತಿ, ಅದನ್ನು ಇನ್ನೂ ಏನೇನು ಡೆವಲಪ್ಮೆಂಟ್ ಆಗಬೇಕು, ನನ್ನ ಅಭಿಪ್ರಾಯ ಅಂತ ಏನು ಬರೀತಿರಲ್ಲ ಅದು ಇಂಪಾರ್ಟೆಂಟ್. ಮತ್ತು ಯಾವತ್ತೂ ನೆಗೆಟಿವ್ ಬರೆಯಕ್ಕೆ ಹೋಗಿ, ಪಾಸಿಟಿವ್ ಆಯ್ತು ಬೇಕು. ಯಾವತ್ತು ಪಾಸಿಟಿವ್ ಆಗಿ ಒಂದು ಗೌರ್ಮೆಂಟ್ ಸ್ಕೀಮ್ಗಳು ಇರ್ತಾವಲ್ಲ, ಅದನ್ನ ಯಾರು ತಂದವ್ರೆ ಸಾದಾ ವ್ಯಕ್ತಿಗಳು ಇರಲ್ಲ, IAS ಆಫೀಸರ್ಸ್ ಇರ್ತಾರೆ. ನಮ್ದು ಇಲಾಖೆ ಒಳಗೆ ಸಿಸ್ಟಮ್ ಒಳಗೆ ಒಂದು ಹೈಯರ್ ಆಫೀಸರ್ಸ್ ಇರ್ತಾರೆ, ಹೈ ನಾಲೆಜ್ ಪರ್ಸನ್ಸ್ ಇರ್ತಾರೆ. ಆಮೇಲೆ ಒಂದು ಎಕನಾಮಿಕ್ಸ್ ಸಂಬಂಧಪಟ್ಟಂಗಿರ್ಬೋದು, ಸೈನ್ಸ್ ಸಂಬಂಧಪಟ್ಟಂಗಿರ್ಬೋದು, ಅದ್ರೊಳಗೆ ದೊಡ್ಡ ವ್ಯಕ್ತಿಗಳು ಇರ್ತಾರೆ, ಅವರೆಲ್ಲ ಇಂಥವೆಲ್ಲ ಇದು ಮಾಡಿರ್ತಾರೆ, ಗೌರ್ಮೆಂಟ್ಗೆ ಸಜೆಷನ್ ಮಾಡಿರ್ತಾರೆ. ಅವ್ರನ್ನ ಗೌರ್ಮೆಂಟನ್ನು ನಮ್ಗೆ ಏನು ಮಾಡ್ತೈತಿ, ಯೋಜನೆಗಳನ್ನ ಬಿಡ್ತಾರೆ. ಅದನ್ನ ನೀವು ಪಾಸಿಟಿವ್ ಆಗಿ ಮಾಡಿ ಒಂದು ವೇಳೆ ಲಾಸ್ಟಿಗೆ ಬರೀಬೇಕು, ಉಪಸಂಹಾರ ಇರ್ತೈತಿಲ್ಲ, ಉಪಸಂಹಾರ ಒಳಗೆ ಬರೀಬೇಕಾದ್ರೆ ಇಂಥ ಎಲ್ಲ ಯೋಜನೆಗಳು ನಮ್ಮ ಉದ್ಧಾರಕ್ಕಾಗಿ ಗೌರ್ಮೆಂಟ್ ತಂದಿದ್ರೆ ಇದನ್ನು ರೂಢಿಗತ ಮಾಡಿಕೊಂಡು ಇಂಡಿಯಾವನ್ನು ಒಂದು ಒಳ್ಳೆ ಡಿಜಿಟಲ್ ಇಂಡಿಯಾ ಒಂದು ಪ್ರೋಗ್ರಾಮ್ ಸಲುವಾಗಿ ಎಲ್ಲ ಆಗತ್ತಿದೆ, ಅದನ್ನು ಒಳ್ಳೆ ಒತ್ತು ಕೊಡೋ ಸಲುವಾಗಿ ನಾವು ಎಲ್ಲರೂ ಇದನ್ನು ಸಹಕರಿಸ್ಬೇಕು. ಮತ್ತು ನಾವು ನಾಲೆಜ್ ಇದ್ದ ಪರ್ಸನ್ಸ್ ನಾವು ಸಹಕರಿಸ್ತೀವಿ, ಗೊತ್ತಿರಲಾರ್ದವ್ರದ್ದು ಆ ನಾಲೆಜನ್ನು ಕೊಟ್ಟು ಅವರಿಂದನೂ ಒಂದು ಒಳ್ಳೆ ಬೆಳವಣಿಗೆ ಹೊಂದಿಸುವಂಥ ಕಾರ್ಯದಲ್ಲಿ ನಾವು ತೊಡಗಬೇಕು ಅಂತ. ಈ ಥರ ಒಂದು ಪಾಸಿಟಿವ್ ಆಗಿ ನೀವು ಏನಾದರೂ ಎಂಡ್ ಮಾಡ್ತೀರಾದ್ರೆ ನಿಮ್ಗೆ 17 ಮಾರ್ಕ್ಸ್ ಅಂತ ಆರಾಮ. ನಾವು ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟಂಗೆ ನಾ ಜಾಸ್ತಿ ಓದಿದ್ದು ಏನಂದರೆ ಯೋಜನಾ ಮ್ಯಾಗ್ಝಿನ್ ಬರುತ್ತೆ, ಯೋಜನಾ ಮ್ಯಾಗ್ಝಿನನ್ನು ಕನ್ನಡ ಮತ್ತು ಇಂಗ್ಲೀಷ್ ಓದ್ತು, ಕನ್ನಡ ವರ್ಷನ್ ಇಂಗ್ಲೀಷ್ ವರ್ಷನ್ ಎರಡು ಐತದೆ. ಪ್ರತಿ ತಿಂಗಳ CM ಸೆಂಟ್ರಲ್ ಗೌರ್ಮೆಂಟ್ದವರು ಅದು ಬರೆದಿರ್ತಾರೆ, ಅದನ್ನು ಇಂಗ್ಲೀಷ್ ವರ್ಷನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ, ಯಾವ ಪೇಜ್ ಅದನ್ನ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಒಂದಿನ ಏನು ಮಾಡ್ದೆ ಇಂಗ್ಲೀಷನ್ನು 2 ಪೇಜ್ ಬಿಡ್ಸೋದು, 1 ಪೇಜ್ 2 ಪೇಜ್, ನೆಕ್ಸ್ಟ್ ಅದನ್ನ ಕನ್ನಡಕ್ಕೆ ಟ್ಯಾಲಿ ಮಾಡಿ ನೋಡ್ಬೋದು, ನೆಕ್ಸ್ಟ್ ಕನ್ನಡ ವರ್ಷನ ಒಂದು 2 ಪೇಜ್ ಬಿಡ್ಸೋದು, ಆಮೇಲೆ ಅದನ್ನ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ಬೋದು. ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ನಿಮ್ದು ನಾಲೆಜ್ ಐತಿ, ಏನು ಇಂಪ್ಲಿಮೆಂಟ್ ಆಗೈತಿ. ಆಮೇಲೆ ಯಾವುದೋ ಎಕ್ಸಾಮ್ ಕೇಳಿದ್ರು, ಒಂದು GST ಬಗ್ಗೆ ಕೇಳಿ, ಟೆರಿಸಮ್ ಬಗ್ಗೆ ಕೇಳಿ, ಮತ್ತು ಗೌರ್ಮೆಂಟ್ ಸ್ಕೀಮ್ಗಳು ರೈತರ ಬಗ್ಗೆ ಈಗ ಯಾವ ಪ್ರಭಾವಗಳು ಬರ್ತಾವೆ ಎಲ್ಲ ಇದ್ರ ಬಗ್ಗೆ ಕೇಳಿ, ಯಾವುದೋ ನಿಮ್ಮ ಟ್ರಾನ್ಸ್ಲೇಷನ್ ಇಂಥವ್ ಕೇಳ್ತಾರೆ, ಮತ್ತು ಯಾವುದೋ ಫಾಲ್ತು ಏನು ಇಟ್ಟಿರೋಂಗಿಲ್ಲ ಅಲ್ಲಿ ಎಕ್ಸಾಮ್ಗೆ. ಇವೆಲ್ಲನೂ ಆಲ್ರೆಡಿ ಯಾವುದದು ಯೋಜನೆ ಮ್ಯಾಗ್ಝಿನ್ಗಳು ಕವರ್ ಆಗಿರ್ತೈತಿ. ಆ ವರ್ಡ್ಸನ್ನು ಅಲ್ಲಿ ಯೂಸ್ ಮಾಡ್ಬೋದು ನಿಜವಾಗಿ, ಗೊತ್ತಾಗುತ್ತೆ ಎಷ್ಟೋ ಜನಕ್ಕೆ ವರ್ಡ್ಸ್ ಅರ್ಥ ಗೊತ್ತಿರ್ತೈತಿ, ಇಂಗ್ಲೀಷ್ ಒಳಗೆ ಅದಕ್ಕೆ ವರ್ಡ್ಸ್ ಏನಂತಾರ ಗೊತ್ತಿರಲ್ಲ, ಅರ್ಥ ನಿಮ್ಗೆ ತಿಳಿದಿರ್ತೈತಿ, ಅದು ಇಂಗ್ಲೀಷ್ ಒಳಗಿಂದ ಮೀನಿಂಗ್ ಗೊತ್ತಿರ್ತೈತಿ ನಿಮ್ಗೆ, ಅದು ಕನ್ನಡಕ್ಕಂದ ಯಾವ ವರ್ಡ್ ಹಾಕಿದ್ರೆ ನಿಮ್ಗೆ ಗೊತ್ತು ಸೂಟೇಬಲ್ ವರ್ಡ್ ಹಾಕೈತೆ ನಿಮ್ಗೆ ಗೊತ್ತಿರಂಗಿಲ್ಲ, ಅದಕ್ಕೆ ಆ ಇದೊಂದು ಓದ್ರಿ, ಹೌದಾ. ಮತ್ತು ಇನ್ನು ಪ್ರಿಸೈಸ್ ಏನಂತೂ ಈಸಿ ಇರುತ್ತೆ, 3 ತಾಸಿನ ಸಿನಿಮಾ ನೋಡಿ 10 ನಿಮಿಷ ಹೇಳ್ತಿರಲ್ಲ ನೀವು ಅಷ್ಟೇ, ಏನು ಅದಕ್ಕೇನು ದೊಡ್ಡ ಭಯ ಪಡೋದು ಏನಿರಂಗಿಲ್ಲ. 1.5 ಪೇಜನ 1/2 ಪೇಜನ ಯಾವ ಥರ ಬರಿ, 1/3 ಬರೀದಿರ್ತೈತಲ್ಲ ಯಾವ ಥರ ಬರಿಬೇಕು ಇದನ್ನೆಲ್ಲ ಬಾಕ್ಸ್ ಒಳಗೆ ಸಿಸ್ಟಮಿಟ್ ಒಳಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು. ಸಿಸ್ಟಮಿಟಿಕಾಗಿ ಒಂದು ಬಾಕ್ಸಾಗ ಒಂದೇ ವರ್ಡನ್ನು ಹಾಕಬೇಕು, ಒಂದು ಸ ಜಾಗ ಇತ್ತು ಬಾ ಅಂತೇಳಿ ಅಲ್ಲೇ ತುರ್ಕಂಗಿಲ್ಲ ಇನ್ನೊಂದು ವರ್ಡನ್ನು, ಇಂಥ ಮಾರ್ಕ್ಸನ್ನು ನೆಗೆಟಿವ್ ಸ್ಟಾರ್ಟ್ ಆಗಿ ಒಂದು ಒಳ್ಳೆ ಕೊಟೇಶನ್ ಕೊಡ್ರಿ. ಹಂಗಂತೇಳಿ ಆ ಕೊಟೇಶನ್ ಹೊಡಿಕೆ ಆಡೋಕ್ಕಂತೇಳಿ 5 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ರು. ಯಾವತ್ತು GK ಅದು ಪೇಪರ್ ಒನ್ ಇರ್ತೈತಲ್ಲ, SA ಪ್ರಿಸೈಸ ಟೈಮ್ ಸಟ್ ಎಷ್ಟು ಇರ್ತೈತಿ, ಎಷ್ಟು 90 ನಿಮಿಷ, 40 ನಿಮಿಷ ನಿಮ್ದು SA ಕಿಡ್ತು, ಹೌದಾ, 10 ನಿಮಿಷ ನಿಮ್ದು ಕನ್ನಡ ಇಂಗ್ಲೀಷ್ ಟು ಕನ್ನಡ, ಯಾಕಂದರೆ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಎಲ್ಲರಿಗೂ ಟಫ್ ಆಗುತ್ತೆ, ಇಂಗ್ಲೀಷ್ ಟು ಕನ್ನಡ ಎಲ್ಲರಿಗೂ ಈಸಿ ಆಗುತ್ತೆ, ಹೌದಲ್ಲ, ಕನ್ನಡ ಮೀಡಿಯಂ ಕಲ್ತವ್ರಿಗೆ ಇದೆ ಎಲ್ಲರಿಗೆ, ಇಂಗ್ಲೀಷಿಂದ ಕನ್ನಡ 10 ನಿಮಿಷ ನೀವು ಮಾಡ್ತೀರಿ, ಹೌದಾ. ಇನ್ನು 10 ನಿಮಿಷ ಏನು ಮಾಡ್ತೀರಿ, 15 ನಿಮಿಷ, 15 ನಿಮಿಷ ನೋಡಿರಿ, ಇನ್ನು 15 ನಿಮಿಷ ಪ್ರಿಸೈಸ್ ಬರೀರಿ, ಇನ್ನೆಷ್ಟು ಉಳಿತು,
ಎಪ್ಪತ್ತು ನಿಮಿಷ ಏನು 20 ನಿಮಿಷ ಹೋಯ್ತಲ್ಲ, ಆ 20 ನಿಮಿಷನ ಕನ್ನಡದಿಂದ ಇಂಗ್ಲೀಷ್ ಮಾಡಿ. ಕನ್ನಡದಿಂದ ಇಂಗ್ಲೀಷ್ ಮಾಡ್ಬೇಕಾದ್ರೆ ನಿಮ್ಗೆ ಟೈಮ್ ಸ್ವಲ್ಪ ಜಾಸ್ತಿ ಬೇಕು. ಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ, ಒಂದು ಯಾವ್ದಾದ್ರು ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಇದೇನು ಪ್ಯಾಟರ್ನ್ ಇಲ್ಲ, ಈ ಥರ ನಿಮ್ದು ಓನ್ ಪ್ಯಾಟರ್ನ್ ಬಿಡ್ಸಿ. ಎಲ್ಲರೂ ಏನು ಮಾಡ್ತಾರೆ, ಎಸ್ಸೆ ಬಿಡ್ತಾರೆ, ಎಸ್ಸೆ ಬರ್ದಾ ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಮಾಡ್ತಾ ಆಮೇಲೆ ಪ್ರಿಸೈಜ್ ಮಾಡ್ತಾರೆ. ಆದರೆ ಕನ್ನಡ ಟು ಇಂಗ್ಲೀಷ್ ಬರೀದ್ರೊಳಗೆ ಟೈಮ್ ಜಾಸ್ತಿ ಇತ್ತು ಅಂದ್ರೆ ಅಲ್ಲಿ ಪ್ರಿಸೈಜ್ ಇಂಗ್ಲೀಷ್ ಬರ್ತಾರೆ. ಹೌದಾ, ಅಲ್ಲಿ ಬರೀರಿ, ನೆಕ್ಸ್ಟ್ ಇದನ್ನು ಬರೀ ಕನ್ನಡ ಟು ಇಂಗ್ಲೀಷ್, ಒಳ್ಳೆ ಸ್ಕೋರ್ ಆಗುತ್ತೆ. ಆಮೇಲೆ ಜಿ ಕೆ ಏನೈತಿ ಹೇಳಿಕೊಡ್ತಾರೆ ಅವ್ರ ವಿಸ್ತಾರ ಸಬ್ಜೆಕ್ಟ್. ಅದನ್ನು ನೀವು ಪಿ ಎಸ್ ಐ ಓದೋರು ಇದ್ದಂದ್ರೆ ಪಿ ಎಸ್ ಐ ಲೆಕ್ಕಕ್ಕೆ ಓದಿ. ಜಾಸ್ತಿ ಡೀಪ್ ನಾಲೆಜ್ ಅಂತ ಏನು ಬೇಕಾಗಿಲ್ಲ ಅನ್ಸಂಗಲ್ಲ, ಕೆಲವೊಂದು ಟೈಮ್ದಾಗ ಡೀಪ್ ಆಗಿ ಕೇಳ್ತಾರೆ. ಆದ್ರೆ ಓದ್ಬೇಕಾರೆ ಒಂದೇ ವೇದಾಗ ಹೋಗ್ಬೇಡ. ನೀವು ಇಲ್ಲಿಂದ ಜುಬ್ಲಿ ಸರ್ಕಲ್ಗೆ ಹೋಗ್ತಿರ್ತೀವ, ಎಲ್ಲಿ ಕೋರ್ಟ್ ಸರ್ಕಲ್ಗೆ ಹೋಗ್ತಿರ್ತೀವಿ, ಹೌದಾ? ಸ್ಟ್ರೇಟ್ ಹೋಗಿ ಜುಬ್ಲಿ ಸರ್ಕಲ್ನಿಂದ ರೈಟ್ ತೊಗೊಂಡ್ರು ಕೋರ್ಟ್ ಸರ್ಕಲ್ ಬರುತ್ತೆ. ಇಲ್ಲೇ ಸಪ್ತಾಪುರಬಾಯಿಂದ ಒಳಗಾಶಿ ಹೋಗಿ ಹೋದ್ರೂ ಜುಬ್ಲಿ ಸರ್ಕಲ್ ಬರುತ್ತೆ. ಈಗ ಸ್ಟೇಟ್ ಆಗಿ ಕೋರ್ಟ್ ಸರ್ಕಲ್ ಬರುತ್ತೆ. ಸ್ಟೇಟ್ ಆಗಿ ಹೋದ್ರೆ ಗಾಡಿ ಜಾಸ್ತಿ ಇರ್ತಾವ, ಒಳಗಿಂದ ಹೋದ್ರೆ ಗಾಡಿ ಕಡಿಮೆ ಇರ್ತೈತಿ, ನಿಮ್ದು ಟೈಮ್ ಸೇವ್ ಆಗೈತೆ. ಹೌದಲ್ಲ, ಹಿಂಗನ ಎರಡು ಮೂರು ವೇ ನೀವು ತಿಂಕ್ ಮಾಡ್ತಿರಲ್ಲ, ಹಂಗನ ಓದ್ಬೇಕಾದ್ರೆ ಈ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ ಬರಕ್ ಚಾನ್ಸ್ ಇರ್ತೈತಿ. ಯಾವ ಕ್ವಶನ್ ಬರ್ದು ಅಂದ ಯಾವ ವೇದಾಗ ಕ್ವಶನ್ ಬರ್ತೈತೆ ನೀವು ತಿಂಕ್ ಮಾಡ್ಬೇಕು. ಆ ಥಿಂಕಿಂಗ್ ಕೆಪಾಬಿಲಿಟಿ ನೀವು ಬೆಳೆಸೋದ್ರೆ ಅಂದ್ರೆ ಈಸಿಯಾಗಿ ಕ್ರ್ಯಾಕ್ ಮಾಡ್ತೀವಿ. ಕ್ವಶನ್ ಏನೂ ಚೇಂಜ್ ಆಗಂಗಿಲ್ಲ. ನಾ ನ್ಯೂಸ್ ಪೇಪರ್ ಓದ್ಬೇಕಾದ ಕ್ವಶನ್ ಜಿ ಕೆ ಬಂದಿದ್ದು, ನಮ್ಗೆ ಇದು ಕರೆಂಟ್ ಅಫೇರ್ಸ್ ಬಂದಿದ್ದು, ನಮ್ಮ ಜಿ ಕೆ ಕ್ವಶನ್ ಒಳಗೆ ಓನ್ಲಿ 2 ಕ್ವಶನ್ಸ್ ಬಂದಿದ್ದು ಅದ್ರೊಳಗೆ. ಹೌದಾ, ಅದರೊಳಗೆ 2014 ಅದರೊಳಗೆ ಲಾಸ್ಟ್ ಯಾವ್ದವ್ರಿಗೆ ಇತ್ತು, ಅವ್ರಿಗೆ ರಾಷ್ಟ್ರಪತಿ ಮುಖರ್ಜಿ ಯಾರು, ಇವಾಗಿರೋದು ಕೋವಿಂದ್ ಅವರು, ರಾಮನಾಥ್ ಕೋವಿಂದ್ ಅವ್ರಿಗೆ ರಾಷ್ಟ್ರಪತಿಯಾಗಿ ಸೆಲೆಕ್ಟ್ ಆದಾಗ ಅವ್ರದ್ದು ಭಾರತದ 14ನೇ ರಾಷ್ಟ್ರಪತಿಯಾಗಿ ರಾಮನಾಥ್ ಕೋವಿಂದ್ ಹಾಕಿದ್ರು ಹೆಡ್ಲೈನ್ ಒಳಗೆ. ಹೌದಾ, ಎಲ್ಲರೂ ಏನು ಓದ್ತಿರ್ತಾರೆ, ಕಾಮನ್ ಆಗಿ ಥಿಂಕಿಂಗ್ ನೋಡ್ರಿ, ಎಲ್ಲರೂ ಏನು ಓದ್ತಿರ್ತಾರೆ, ರಾಮನಾಥ್ ಕೋವಿಂದ್ ಪ್ರೆಸೆಂಟ್ ಯಾರ್ದಾರ ರಾಮನಾಥ್ ಕೋವಿಂದ್ ಬ್ಯಾಕ್ಗ್ರೌಂಡ್ ನೋಡಬೇಕು. ಅವ್ರದ್ದು ಮೇನ್ ಡಿಸ್ಟಿಕ್ ಯಾವ ಸ್ಟೇಟ್ ಒಳಗೆ ಹುಟ್ಟಿದ್ರು, ಆಮೇಲೆ ಫಸ್ಟ್ ಯಾವ್ದಾದ್ರ ಪಕ್ಷ ಒಳಗೆ ಇದ್ರಂದ್ರೆ ಇದ್ದ ರಾಷ್ಟ್ರಪತಿ ಆಗೋಕಿನ ಮೊದಲ ಏನು ವರ್ಕ್ ಮಾಡ್ತಿದ್ರು, ಒಂದು ರಾಜ್ಯದ ರಾಜ್ಯಪಾಲರು ಇದ್ರಲ್ಲ, ಅದೆಲ್ಲ ನೋಡ್ಕೋಬೇಕು. ಎಲ್ಲರೂ ಏನು ಮಾಡ್ತಾರೆ ಅದು ನೋಡ್ಕೋತಾರೆ. ಹೌದಾ, ನಾ ಮೇನ್ ಇದೆಲ್ಲ ಕಾಮನ್ ಆಗಿ ಥಿಂಕ್ ಮಾಡ್ದು. ಹೌದಾ, ನಾ ಮೇನ್ ಎಲ್ಲಿ ಓದ್ ಕೊಟ್ಟಿದ್ದಂದ್ರೆ 14ನೇ ರಾಷ್ಟ್ರಪತಿ ಅದು ಕೊಟ್ಟಿದ್ರಲ್ಲ ಅಲ್ಲಿ ನಾ ಓದ್ ಕೊಟ್ಟಿದ್ದೆ 14ನೇ ರಾಷ್ಟ್ರಪತಿ. ಹಂಗಾರೆ 13 ಯಾರು, 12 ಯಾರು, ಆಮೇಲೆ 11 ಯಾರು, ಇದ್ರೊಳಗೆ ಇಂಪಾರ್ಟೆನ್ಸ್ ಏನು ನೋಡ್ಕೋಬೇಕು. ಒಂದು ಕೇಳ್ರ 11ನೇ ರಾಷ್ಟ್ರಪತಿ ಯಾರು, ಇವ್ರಿಗೆ ಮೊದಲು ಯಾರು ಹಿಂಗೆ ಕೇಳಂಗಿಲ್ಲ, ಈಗಿರೋ ಪ್ರೆಸೆಂಟ್ ರಾಷ್ಟ್ರಪತಿ ಇವ್ರು, ಆದ್ರೆ 11ನೇ ರಾಷ್ಟ್ರಪತಿ ಯಾರು ಅಂತ ಕೇಳ್ತಾರೆ. ಇಂಪಾರ್ಟೆಂಟ್ ನೋಡ್ಕೋಬೇಕು ಅಲ್ಲಿ. 11ನೇ ಯಾಕೆ ಕೇಳ್ತಾರ, ಅಬ್ದುಲ್ ಕಲಾಂ ಸೈಂಟಿಸ್ಟ್. 12ನೇದು ಎದಕ್ಕೆ ಕೇಳ್ತಾರ, ಮೊದಲ ಮಹಿಳಾ, ಹೌದಲ್ಲ, ರಾಷ್ಟ್ರಪತಿ. ಹಿಂಗೆ ಇಂಪಾರ್ಟೆನ್ಸ್ ನೋಡ್ಕೋಬೇಕು. ನಾ ಅವತ್ತು ಡಿಸೈಡ್ ಮಾಡಿದೆ ಆ ನ್ಯೂಸ್ ಪೇಪರ್ದಾಗ ಮಾರ್ಕ್ ಹಾಕಿದ್ದೇನೆ, 14ಕ್ಕೆ ರೌಂಡ್ ಮಾರ್ಕ್ ಹಾಕಿದ್ದೇನೆ. ಕ್ವಶನ್ ಕೇಳಿದ ಏನು ಕೇಳಿದ್ರು, ಯಾವ ರಾಜ್ಯದವ್ರು ಕೇಳಿಲ್ಲ, ಇದಕ್ಕಿಂತ ಮೊದಲು ಎಲ್ಲಿ ರಾಜ್ಯಪಾಲರಾಗಿದ್ದು ಕೇಳಿಲ್ಲ, ಏನಿಲ್ಲ, ಅವ್ರ ಬ್ಯಾಕ್ಗ್ರೌಂಡ್ ಕೇಳಿಲ್ಲ, ಎಲ್ಲಿ ಹುಟ್ಟಿದ್ರು ಏನಕ್ಕೆ ಕೇಳಿಲ್ಲ, ಕೇಳಿದ್ದೇನೆ ಎಷ್ಟನೇ ರಾಷ್ಟ್ರಪತಿ, 14ನೇ ರಾಷ್ಟ್ರಪತಿ. ಹಂಗೆ ನೀವು ಓದ್ಬೇಕಾದ್ರೆ ವೇಗಗಳನ್ನ ಹುಡುಕಾಡ್ಕೋಬೇಕು. ಓದೋದ್ರೊಳಗೆ ವೇಗ ಹುಡುಕಾಡಿದ್ರೆ ಕ್ವಶನ್ ಏನೇ ಬೇರಲಿಲ್ಲ, ಅದ ನೀವು ಈಸಿಯಾಗಿ ಆನ್ಸರ್ ಮಾಡಿ. ಆ ಥರ ವೇ ಆಫ್ ಥಿಂಕಿಂಗ್ ಇಂದ ಚೆನ್ನಾಗಿರ್ತದೆ. ಯಾಕಂದ್ರೆ ಇಂಟರ್ವ್ಯೂ ಅಂತೂ ಭಾಳ ಈಸಿ ಇರುತ್ತೆ ನಿಮ್ಗೆ, ಅಲ್ಲಿ ನರ್ವಸ್ ಆಗುವಂಥದ್ದು ಏನಿದೆ ಅಂದರೆ ಇಂಟರ್ವ್ಯೂ ಈಸಿ ಇರುತ್ತೆ, ಇಂಟರ್ವ್ಯೂ ಚೆನ್ನಾಗಿ ಮಾಡ್ಬೋದು. ನನಗೆ ಕೇಳಿದಂದ್ರೆ ಫಸ್ಟ್ ನೀವು ಕೇಳಿದ ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮದು ಊರು, ನಿಮ್ಮ ಜಿಲ್ಲೆ, ಆಮೇಲೆ ನಿಮ್ದು ಏನು ಎಜುಕೇಷನ್ ಮಾಡಿದಿರಿ, ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ, ಅಣ್ಣ ತಮ್ಮ ಇದ್ರೆ ಅವ್ರು ಏನು ಮಾಡ್ತಾರೆ, ಆಮೇಲೆ ನಿಮ್ಮ ಡಿಗ್ರಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳ್ತಾರೆ, ನಿಮ್ಮ ಜಿಲ್ಲೆ ಯಾವುದು ಫೇಮಸ್ ಐತಿ, ನಿಮ್ಮ ಜಿಲ್ಲೆ ಒಳಗೆ ಏನೇನು ಫೇಮಸ್ ಐತಿ ಅದನ್ನ ಚೆನ್ನಾಗಿ ನೋಡ್ಕೋಬೇಕು. ನಮ್ಗೆ ಬಾಗಲಕೋಟೆ ಡಿಸ್ಟಿಕ್ ಅಂದ್ರೆ ಬಾದಾಮಿ, ರಾಷ್ಟ್ರಕೂಟ ಯಾರು ಚಾಲುಕ್ಯರು ಬರ್ತಾರೆ, ಆಮೇಲೆ ಮುಧೋಳ ನಾಯಿ ಬರುತ್ತೆ. ನಮ್ಮೂರು ಫೇಮಸ್ ಅಂದ್ರೆ ಬೆಲ್ಲಕ್ಕೆ ಫೇಮಸ್, ಇಡೀ ಕರ್ನಾಟಕ ಜಾಸ್ತಿ ಫೇಮಸ್ ಇರೋದು ನಮ್ದು ನಮ್ಮ ಮಾಲಿಂಪುರ ಎಲ್ಲ ಡ್ಯಾಮ್ ಬಗ್ಗೆ ಇವೆಲ್ಲನೂ ಕೇಳ್ಬೋದು. ಆಮೇಲೆ ನಿಮ್ಮ ಜಿಲ್ಲೆಯೊಳಗೆ ಹರಿಯುವಂಥ ನದಿಗಳು ಯಾವ ಇಂಪಾರ್ಟೆಂಟ್ ನದಿಗಳು ಯಾವ ಆದಿ ಎಲ್ಲಿ ಬಿಡ್ತೈತಿ ಅಲ್ಲ ಈ ಥರ. ಆಮೇಲೆ ಡಿಗ್ರಿ ಒಳಗೆ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಕೇಳ್ಬೋದು. ನೀವು ಆಲ್ಮೋಸ್ಟ್ ಅನ್ಕೋತೈತಿ ಇಲ್ಲಿ ಯಾರು ವರ್ಷನಡಿ ಓದಿ ಅಂದ್ರೆ ಡಿಗ್ರಿ ಮುಗಿಸಿದವ್ರು ಯಾರು ಇರೋಂಗಿಲ್ಲ. ಲಾಸ್ಟ್ ಒಂದು 2-3 ದಿನ ಎಕ್ಸಾಮ್ ಇರ್ತಾರೆ, 2-3 ದಿವಸ ಓದಿರ್ತೀರಿ, ಎಕ್ಸಾಮ್ ಬರೆದಿರ್ತಾರಲ್ಲ. ನಾ ಅಂತೂ ನಾಳೆ ಎಕ್ಸಾಮ್ ಐತೆ ಅಂದ್ರೆ ಇವತ್ತು ರಾತ್ರಿ ಕೂತು ಓದಿದ್ದು ಹೋಗಿ ಎಕ್ಸಾಮ್ ಆ್ಯಸ್ ಇಟ್ ಈಸ್ ಬುಕ್ ಕೇಳಿಸ್ಕೊಡ್ತೀನಿ ಒಂದೇ ದಿವಸ. ಹಂಗೆ ನಮ್ಮ ಡಿಗ್ರಿ ಸಬ್ಜೆಕ್ಟ್ ನಮ್ಗೆ ಕೇಳಿದ್ರೆ ನನಗೇನು ಅಷ್ಟೊಂದು ಕರೆಕ್ಟ್ ಆಗಿ, ನನ್ನ ಡಿಗ್ರಿ ಕಂಪ್ಲೀಟ್ ಆಗಿ ಒಂದು 2 ವರ್ಷ ಆಗಿತ್ತು ಅಷ್ಟರೊಳಗೆ ನನಗೆ ಆನ್ಸರ್ ಮಾಡೋಕ್ಕಾಗಿಲ್ಲ. ಆದ್ರೂ ನಾನು ಮ್ಯಾನೇಜ್ ಮಾಡಿದೆ ಓನ್ಲಿ ಏನು ಹೇಳ್ಕೊ ಮತ್ತೆ ಡೈರೆಕ್ಟಾಗಿ ಹೇಳಿ, ನಿಮ್ಗೆ ಗೊತ್ತಿಲ್ಲ ಆನ್ಸರ್, ಸಾರಿ ಸರ್ ನನಗೆ ಇದು ಮರ್ತೋಗಿದ್ದೀನಿ,
ಅಂತೇಳಿ ನಾನು ಹೇಳಿಬಿಟ್ಟಿದ್ದೆ ಡೈರೆಕ್ಟ್. ಇಲ್ಲಿ ಸರ್ ನಂದು ಡಿಗ್ರಿ ಆಲ್ರೆಡಿ ಕಂಪ್ಲೀಟ್ ಆಗಿ ಒಂದು 2 ವರ್ಷ ಆಗಿತ್ತು, ಹೀಗಾಗಿ ನನಗೆ ನೆನಪಿಲ್ಲ ಸರ್ ಅಂತ. ನೆಕ್ಸ್ಟ್ ಟಾಪಿಕ್, ನಿಮ್ಗೇನು ಕ್ವಶನ್ ಆನ್ಸರ್ ಕ್ವಶನ್ ಕೇಳ್ತಾರಲ್ಲ, ಆನ್ಸರ್ ಮಾಡಬೇಕಾದ್ರೆ ನೆಕ್ಸ್ಟ್ ಕ್ವಶನ್ ಇದ್ದ ಅವ್ರ ಕಡೆಯಿಂದ ಬರಬೇಕಂತೇಳಿ ನೀವು ಆನ್ಸರ್ ಮಾಡಬೇಕು. ಯಾವತ್ತೂ ಇಂಟರ್ವ್ಯೂದಾಗ ನೀವು ನಿಮ್ಮ ಬಗ್ಗೆ ಗೊತ್ತೈತೆ ಅಂತೇಳಿ ಆ ವಸ್ತುವಿನ ಬಗ್ಗೆ ಮೊದಲು ನಾಯಿ ಬಗ್ಗೆ ಗೊತ್ತೈತೆ ಅಂತೇಳಿ ಎಲ್ಲಾನು ಹೇಳಂಗಿಲ್ಲ ನಿಮಗೆ. ಒಂದು ಟಾಪಿಕ್ ಬಗ್ಗೆ ಗೊತ್ತೈತೆ ಅಂತ ಎಲ್ಲಾನು ಹೇಳಂಗಿಲ್ಲ, ಅವ್ರು ಏನು ಕ್ವಶನ್ ಕೇಳಿದಾರೆ ಅಷ್ಟು ಆನ್ಸರ್ ಮಾಡಬೇಕು. ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ ಕೇಳ್ತಿರ್ತಾರೋ ಒಂದು ಒಬ್ಬೊಬ್ಬರಿಂದ 3-4 ಕ್ವಶನ್ ಕೇಳ್ತಾರೆ ಮ್ಯಾಕ್ಸಿಮಮ್. 4 ಜಾಸ್ತಿ ಕ್ವಶನ್ ಆಗಂಗಿಲ್ಲ. ಒಂದು ಟಾಪಿಕ್ ಬಗ್ಗೆ ಅವ್ರು ಕೇಳಬೇಕಾದ್ರೆ ನೀವು ಒಂದು ಅವ್ರು ಕೇಳಿದಟ್ಟು ಆನ್ಸರ್ ಮಾಡಿದ್ರೆ ಅದೋ ಟಾಪಿಕ್ದಾಗ 4 ಕ್ವಶನ್ ಮುಗಿತಾವ. ಇಲ್ಲ ನೀವು ಅದ್ರ ಬಗ್ಗೆ ಡೆಪ್ತ್ ಆಗಿ ಹೇಳಿದ್ರೆ ಅಂದ್ರೆ ನೆಕ್ಸ್ಟ್ ಕ್ವಶನ್ ಮಾತ್ರ ಹೊಸ ಟಾಪಿಕ್ ಅಲ್ಲಿ ನಿಮ್ಗೆ ಆನ್ಸರ್ ಮಾಡಕ್ ಆಗುದಿಲ್ಲ ಅಂತ. ಅದು ಆ ಥರ ಸ್ಮಾರ್ಟ್ ವರ್ಕ್ ಇರ್ಬೇಕು. ಇಂಪಾರ್ಟೆಂಟ್ ನಾನು ಹೇಳ್ಬೇಕಂದ್ರೆ ಕೋಚಿಂಗ್ ಬಗ್ಗೆ, ನಾ 2016 ಎಕ್ಸಾಮ್ ಬರ್ದಿದ್ನಲ್ಲ, ಸಕ್ಸಸ್ ಸಿಗಲಿಲ್ಲ ನನಗೆ. ಎದಕ್ಕಂದ್ರೆ ಏನು ಓದ್ಬೇಕು ಸಿಲೆಬಸ್ ಎಲ್ಲ ಇರ್ತೈತೆ, ಎಲ್ಲರತ್ರ ಬುಕ್ಸ್ ಇರ್ತಾವೆ, ಹೌದಾ? ಅದನ್ನ ಹೆಂಗೆ ತಿಳ್ಕೊಬೇಕಂತ ಯಾರಿಗೂ ಗೊತ್ತಿರಲ್ಲ. ಹೆಂಗೆ ಓದಬೇಕು, ಯಾವ ಥರ ಕ್ವಶನ್ಸ್ ಬರ್ತಾವೆ ಅಂತ ಯಾರಿಗೂ ಗೊತ್ತಿರಲ್ಲ ಜಾಸ್ತಿ. ಅದನ್ನ 16 ಫಸ್ಟ್ ಪೇಪರ್ ಚೆನ್ನಾಗಿ ಬರ್ದಿದ್ದೆ ನಾನು, ಅದ್ರ ಜಿಕೆ ಅದ್ರ ತಕ್ಕ ಬರೆಯೋಕ್ಕಾಗಲಿಲ್ಲ ನನಗೆ, ಹೌದಾ? ಅದ್ರ ಸಲುವಾಗಿ ಏನು ಮಾಡಿದೆ ನಾನು, ಪ್ರೀ ಕೋಚಿಂಗ್ ಸೆಲೆಕ್ಟ್ ಆಗಿದೆ, ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ನಲ್ಲ ಬರೋಕೆ, ಇನ್ನೊಂದು ಯಾವ ಥರ ಇರಬೇಕು ನಿಮ್ಮ ಟೈಮ್ ಸೆಟ್. ನೀವು ಆಲ್ರೆಡಿ ಡಿಗ್ರಿ ಒಳಗೆ ಏನು ಮಜಾ ಮಾಡಿರಿ, ಏನು ಸುತ್ತಾಡಿರಿ, ಆ ಏಜ್ ಮುಗಿದ್ರು ನಿಮ್ಗೆ ಗೋಲ್ಡನ್ ಟೈಮ್ ಅಂತಾರಲ್ಲ, ಅದು ಮುಗಿದೋತ್ ನಿಮ್ಮ ಲೈಫ್. ಇನ್ನಿರ್ದೆಲ್ಲ ಕಲ್ಲು ಮುದ್ದಿನ ಮುಳ್ಳಿನ ಹಾದಿನೇನು, ಒಂದು ಸಕ್ಸಸ್ ಕಾಣೋವರೆಗೂ ಒಂದು ವರ್ಷ ಆ ಕಷ್ಟಪಡೋದ್ರೊಳಗೆ ನಾವೇನು ಮಾಡಿದೆ ಅಂದರೆ ಬೆಳಿಗ್ಗೆ 6 ಗಂಟೆಗೆ ಓದೋ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಲೈಬ್ರರಿ ಒಳಗೆ, ಹೌದಾ? ನಿಮಗಂತೂ 24-12 ತಾಸು ಅಂದ್ರೆ ಕ್ಲಾಸ್ ಇರೋಂಗಿಲ್ಲ, ಹೌದಾ? ಬೆಳಿಗ್ಗೆ 6 ಗಂಟೆಗೆ ನಾನು ಓದೋ ಸ್ಟಾರ್ಟ್ ಮಾಡಿದ್ರೆ 10 ಗಂಟೆಗೆ ಕ್ಲಾಸ್ ಇರ್ತದೆ, 10 ಗಂಟೆಗೆ ನಾನು ಕ್ಲಾಸಿಗೆ ಬರ್ತಿದ್ದೆ. ಲೈಬ್ರರಿಯಿಂದ ಜಸ್ಟ್ 5 ನಿಮಿಷ ಅಷ್ಟ ನಾನು ಬಿಡ್ತಿದ್ದೆ, ಹೌದಾ? ಬಂದು ಕ್ಲಾಸ್ ಮುಗಿಸುತ್ತಿದ್ದೆ. ಮುಗಿಸಿದ್ರೆ ಯಾರು ನಿಲ್ಲಿಲ್ಲ, ನಿಮ್ಮ ಬ್ಯಾಚ್ನಾಗ ಎಷ್ಟು ಜನ ಇದ್ದೀರಿ ಅಂದ್ರೆ ನಿಮ್ಗೆ ಕಮ್ಮಿ ಅಂದ್ರೆ ಒಬ್ಬೊಬ್ಬರಿಂದ 20-20 ಜನ ನಿಮ್ಗೆ ಕ್ಲೋಸ್ ಆಗಿರ್ತಾರೆ. ಇಲ್ಲಿ ನಾವು ನನ್ನ ಬ್ಯಾಚ್ ಆಗಿ ಒಬ್ಬರು ನಂಗೆ ಪರಿಚಯ ಬರ್ತಿದ್ದೆ. ಲಾಸ್ಟ್ ಟೈಮ್ ಕುಳಿತಿರಲ್ಲ ಹಿಂಗೆ ಅಲ್ಲಿ ಹಿಂದಿನ ಭಾಗಲ್ಲಿ ನಂದು ಎರಡೇ ಕ್ಲಾಸ್ ನಮ್ಗೆ ಕೂತ್ಕೊಂಡಿದ್ದೆ, ಆಫೀಸಿಂದ ಮುಂದದಾವಲ್ಲ ಅಲ್ಲಿ ಲಾಸ್ಟಿಗೆ ಕೂಡ್ತಿದ್ದೆ, ಎದ್ದು ಹೋಗ್ತಿದ್ದೆ ನಾನು. ನಾನು ರಿಸಲ್ಟ್ ಬಿಟ್ಟಾಗ ಎಷ್ಟೋ ಜನ ಕೇಳ್ಯಾರ ನಂಗೆ, ನಮ್ಮ ಬ್ಯಾಚ್ ಅಂದ್ರೆ ನಿಮ್ದು ಎಷ್ಟೋ ಜನ ಕೇಳಿ ಆ ಥರ ಅಂದ್ರೆ ನಿಮ್ದು ಅಂದ್ರೆ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋಂಗಿಲ್ಲ, ಹೌದಾ? ಬಂದು ನೀವು ಏನಲ್ಲಿ ಓದಿರ್ತೀರಲ್ಲ ನಿಮ್ಗೆ ಎಷ್ಟೋ ಡೌಟ್ಸ್ ಇರ್ತಾವೆ. ಇವಾಗ ನೀವು ಏನೋ ಕ್ವಶನ್ ನಿಮ್ಗೆ ಮಾಡ್ತಿರ್ತಾರಲ್ಲ ಕ್ಲಾಸ್ ಮಾಡೋ ಟೈಮ್ದಾಗ, ನಿಮ್ಗೆ ಕ್ವಶನ್ಸನ್ನು ರೈಸ್ ಆಗೋಕ್ಕಾಗಲ್ಲ, ರೈಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಆ ಟಾಪಿಕ್ ಬಗ್ಗೆ ನಿಮ್ಗೆ ಏನು ಗೊತ್ತಿರೋಂಗಿಲ್ಲ, ಹೌದಾ? ನೀವು ಆಲ್ರೆಡಿ ಓದಿ ಬರೋದ್ರಿಂದ ಬೆಳಿಗ್ಗೆ ಟೈಮ್ದಾಗ ಓದಿ ಬರ್ತಿರಲ್ಲ, ಅವಾಗ ಅದನ್ನು ಚೆನ್ನಾಗಿ ಕ್ಲಾಸ್ ಏನು ಮಾಡ್ತಿರ್ತಲ್ಲ ನಿಮ್ಗೆ ರಿವಿಷನ್ ಆಕೈತಿ. ಏನೋ ಡೌಟ್ಸ್ ಬಂದರೂ ನೀವು ಆನ್ಸರ್ ಮಾಡ್ಬೋದು, ಈಜಿಯಾಗಿ ಕ್ವಶನ್ನು ಕೇಳ್ಬೋದು, ಅದನ್ನ ಕ್ಲಾರಿಫೈನು ಮಾಡ್ಕೋತೀವಿ, ಹೌದಾ? ನಮಗೆ ಅವಾಗ ಬಂದಿದ್ದಂದ್ರೆ ಒಬ್ಬರು ಹನುಮಂತಪ್ಪ ತೀರಿ ಸರ್, ಅಸಿಸ್ಟೆಂಟ್ ಕಮಿಷನರ್ಸ್ ಕರೆದಾರೆ. ಮೇನ್ ನಾವು ಭಾಳ ಇನ್ಸ್ಪಿರೇಷನ್ ಅಂದರೆ ಅವರಿಂದ ನಾನು ಕಲ್ತಿದ್ವಿ ಇನ್ಸ್ಪಿರೇಷನ್. ಅವರ ಮಾತಾಡೋ ಶೈಲಿ ಆಗಲಿ, ಅವ್ರು ಇರೋವಂಥ ನಾಲೇಜನ್ನು ಯಾವ ಥರ ಸ್ಟಡಿ ಮಾಡಬೇಕು, ಯಾವ ಥರ ರೆಡಿ ಇರಬೇಕು ಅಂತೇಳಿ ಹೇಳ್ತಿದ್ರಲ್ಲ, ಟೈಮ್ ಯಾವ ಥರ ಯೂಸ್ ಮಾಡ್ಬೇಕು, ಅಲ್ಲೇ ನಾವು ಭಾಳ ಇನ್ಸ್ಪಿರೇಷನ್. ಅದನ್ನು ನೀವು ಸರಿಯಾಗಿ ಅಷ್ಟು ಓದ್ತಿರಲ್ಲ, ಕ್ಲಾಸ್ ಮುಗಿಸೋತೀರಾ, ಮುಗಿಸ್ಕೊಂಡ್ ಹೋಗಿ ಅದನ್ನೇನು ಇರ್ತದೆ ಅದು ಮಾತ್ರ ರಿವಿಷನ್ ಮಾಡಬೇಕು. ಅದನ್ನು ನೀವು ಕೋಚಿಂಗ್ ನೀವು ಸರಿಯಾಗಿ ನೀವು ಮಾಡಿದಂಗೆ ಸರ್. ಹಾಂ, ವಿನೋದ್ ಕಾಳಪ್ಪ ಸರ್, ಅದು ಭಾರಿ ಚೆನ್ನಾಗಿ ನಮ್ಗೆ ಕ್ಲಾಸ್ ಮಾಡಿದ್ರು, 2-4 ಕ್ಲಾಸ್ ಮಾಡಿದ್ರು, ಭಾಳ ಬೆಸ್ಟ್ ಕ್ಲಾಸ್ ಸರ್. ಒಂದು ನೀವು ಏನೇ ಹೇಳಕ್ಕೆ ಹೋಗ್ತಿರಲ್ಲ, ನಿಮ್ಮ ಮನಸ್ಸಿನಾಗ ಎಷ್ಟೋ ಜನ ಅನಿಸ್ತೈತಿ, ಆಯ್ತಪ್ಪ ಹಿಂಗೆ ಶಿವಾನಂದ ಪಿ ಎಸ್ ಆಯ್ತಾರೆ ಬಂದು ಹೇಳಿ ಫಾದರ್ ಅಂತೇಳಿ. ನೆಕ್ಸ್ಟ್ ಒಬ್ಬರು ಮನಸ್ಸಿನಾಗ ಅನಿಸ್ತೈತಿ, ನಾನು ಇಲ್ಲೇ ಪಿ ಎಸ್ ಆಗಬೇಕು, ಇಲ್ಲೇ ನಾನು ಬಂದು ಕ್ಲಾಸ್ ಇರಬೇಕು, ಒಂದು ಏನೋ ಖುಷಿ ಅನಿಸ್ತೈತೆ, ನಿಮ್ಗೆ ಅನಿಸ್ತೈತಲ್ಲ ಅನಿಸಿರ್ತೈತೆ ಯಾರ ಮನಸ್ಸಿನ ನಾನು ಹಿಂಗೆ ಮಾತಾಡ್ಬೇಕಂತೇಳಿ ನಾನು ಭಾಳ ಹೆಮ್ಮೆ ಐತೆ ಅದ್ರೊಳಗೆ. ನಾನು ಆ್ಯಸ್ ಎ ಸ್ಟೂಡೆಂಟ್ ಆಗಿ ಇಲ್ಲೇ ಕೂತ್ಕೊಳ್ಳುತ್ತೆ, ನಾ ಮತ್ತೆ ಅಲ್ಲಿವರೆಗೆ ನಾ ಎಂದೂ ನಾ ಹಿಂಗೆ ಸ್ಟೇಜ್ ಮೇಲೆ ನಿಂತು ಮಾತಾಡಿಲ್ಲ. ನಾನು ಫಸ್ಟ್ ಟೈಮ್ ಸರ್ ನಾನು ಹಿಂಗೆ ಮ್ಯಾಲೆ ನಿಲ್ಸಿದಾಗ ಸರ್ ತಿಳ್ಕೊಂಡಿರು ಒಂದು 5 ನಿಮಿಷ ಮಾತಾಡ್ಬೋದು ಹಾಗೆ ತಿಳ್ಕೊಂಡಿದ್ರು, ಅವ್ರು ಫಸ್ಟ್ ಡೇನ 45 ನಿಮಿಷ ಮಾತಾಡಿದ್ದೀನಿ. ನಿಮ್ಮೊಳಗೆ ಆ ನಾಲೇಜ್ ಇತ್ತಂದರೆ, ಆ ಧೈರ್ಯ ಒಳಗೆ ನಿಮ್ಮೊಳಗೆ ಬೆಳೆದಿತ್ತಂದ್ರೆ ಈಸಿಯಾಗಿ ನೀವು ಅದನ್ನು ನೀವು ಇನ್ನೊಬ್ಬರು ಹೆಲ್ಪ್ ಮಾಡಿ. ಆಮೇಲೆ ಯೂಸ್ ಮತ್ತು ನೀವು ಕ್ಲಾಸಸ್ ಇಂಪಾರ್ಟೆನ್ಸ್ ಏನಂದ್ರೆ, ನೀವು ಹೋಗುವಂಗೆ ಹೆಂಗೆ ಹೋಗ್ತಿರ್ತೀರಿ, ಓದ್ಬೇಕಾದ್ರೆ ಹೆಂಗೆ ಹೆಂಗೆ ಓದ್ತೀರಿ, ಸಿಸ್ಟಮೆಟಿಕ್ ಸ್ಟಡಿ ಆಗಂಗಿಲ್ಲ. ಅದು ಇಲ್ಲಿ ಏನು ಹೇಳ್ತಾರೆ ಅದು ಜಸ್ಟ್ ಫಾಲೋ ಮಾಡ್ಕೋತೀವಿ. ಇಷ್ಟು ಈ ಟಾಪಿಕ್ ಬಗ್ಗೆ ಈ ಥರ ಓದ್ಬೇಕು, ಈ ಥರ ನಾಲೆಜ್ ತೊಗೋಬೇಕು ಅಂತ ಹೇಳ್ತಾರಲ್ಲ, ಅದನ್ನು ಸರಿಯಾಗಿ ತೋರಿ, ಅದ್ರ ತಕ್ಕ ನೀವು ಹೋಗಿ ಓದಿ. ಮತ್ತು ಒಳ್ಳೆ ವಿವೇಕ್ ಕೊಡ್ತಾರೆ ಸರ್, ಮತ್ತು ಒಳ್ಳೆ ಒಳ್ಳೆ ವ್ಯಕ್ತಿಗಳಿಂದ ನಿಮ್ಗೆ ಕ್ಲಾಸಸ್ ಮಾಡ್ತಾರೆ, ಎಕ್ಸ್ಪೀರಿಯೆನ್ಸ್ ಇರ್ತೈತಲ್ಲ, ಅದು ನಿಮಗೆ ಭಾಳ ಅಂದ್ರೆ ಭಾಳ ಲೈಫ್ದಾಗ ಹೆಲ್ಪ್ ಹೌದು. ಅದೇ ಎಕ್ಸಾಮ್ ಯಾವ ಥರ ಫೇಸ್ ಮಾಡಬೇಕು ನಮ್ಗೆ ಭಾಳ ಅನುಕೂಲ ಆಯ್ತದೆ. ಕ್ವಶನ್ ಪೇಪರ್ಸ್ ಯಾವ ಥರ ಸಾಲ್ವ್ ಕನಕ ರೆಡಿ ಸರ್ ಬಂದಿದ್ದು, ಇವಾಗ ಅವರು ಇಸಿದ್ದಾರೆ. ಅವರು ಮೊದಲು ನಮ್ಮ ಬ್ಯಾಚಿಗೆ ಅವರು ಇದನ್ನ ಹೇಳಿಲ್ಲ, ಯಾವುದು ಮೆಂಟಲ್ ಬಿಟ್ಟು ಹೇಳ್ತಿದ್ರು ಅಲ್ಲ ಸರ್, ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಬಿಟ್ಟು ಹೇಳ್ತಿದ್ರು. ನಮ್ಮ ಬ್ಯಾಚಿಗೆ ಅವ್ರು ಹೇಳಿಲ್ಲ, ಅವ್ರದ್ದು ಕೆ ಎಸ್ ಇದ್ರ ಸಲುವಾಗಿ ಅವರು ಸೆಲೆಕ್ಟ್ ಆದಮೇಲೆ ನಮ್ಮ ಕ್ಲಾಸ್ ಮಾಡ್ತೀವಿ.
ಒಳ್ಳೆಯ ನಾಲೆಜಬಲ್ ಪರ್ಸನ್ಸ್ ಅನ್ನ ನಿಮ್ಗೆ ಸಿಗ್ತಾರೆ, ಅವರಿಂದ ನಿಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ, ಆಮೇಲೆ ಒಳ್ಳೆ ನಾಲೆಜ್ ಅನ್ನ ನಿಮ್ಗೆ ತಿಳ್ತೀವಿ. ಸ್ಮಾರ್ಟ್ ವರ್ಕ್ ಅಂದ್ರೆ ಏನ, ಬೆಳಿಗ್ಗೆ ಆದ ತಕ್ಷಣ ನ್ಯೂಸ್ ಪೇಪರ್ನ ಓದ್ಬೇಕು, 2 hours ಇರ್ತದಲ್ಲ, ಒನ್ ಅವರ್ ಏನು ಮಾಡ್ರಿ, ಒಂದು 40 minutes ಅನ್ನ ವಿಜಯವಾಣಿ, ಪ್ರಜಾವಾಣಿ, ಆಮೇಲೆ ಕನ್ನಡ ಪ್ರಭ, ಸಾರಿ ವಿಜಯ ಕರ್ನಾಟಕ, ಈ ಮೂರದ್ರು ಮಿನಿ ಅದು ಬರ್ತದೆ ಗೊತ್ತಿ, ಮಿನಿ ಜಿ ಕೆ ಮಿನಿ ಯಾವ್ದು ಬರ್ತಾವಲ್ಲ ಅದನ್ನು ಓದಿರಿ, ಕ್ವಶನ್ಸನ್ನು ಆನ್ಸರ್ನ ಓದಿರಿ, ಆಮೇಲೆ ನ್ಯೂಸ್ ಪೇಪರ್ ಒಳಗಿಂದ ಆರ್ಟಿಕಲ್ಸನ್ನು ಚೆನ್ನಾಗಿ ಓದಿರಿ, ಅಲ್ಲಿ ಏನೇನು ನಿಮ್ಗೆ ಕರೆಂಟ್ ಅಫೇರ್ಸ್ ಸಿಗುತ್ತಲ್ಲ ಅದನ್ನು ಬರ್ಕೊಂಡು ಬಿಡ್ರಿ, ಈಗ ಓದೂ ಸಾಯಂಕಾಲ ಬರ್ನು ಮತ್ತೊಂದು ಬುಕ್ನಾಗ ಬರ್ನು ಆ ಥರ ಮಾಡಕ್ಕೆ ಹೋಗ್ಬೇಡಿ, ಹೌದಾ? ಮತ್ತು ಏನೋ ನೀವು ಓದೋ ಸ್ಮಾರ್ಟ್ ವರ್ಕ್ ಯಾವುದಂದ್ರೆ ಹಿಸ್ಟ್ರಿ ಓದ್ತಿರ್ತೀರ, ಹಿಸ್ಟ್ರಿ ಓದಬೇಕಾದ್ರೆ ಯಾವುದೋ ಒಂದು ಸಾಮ್ರಾಜ್ಯ ಬಗ್ಗೆ ಓದ್ತಿರ್ತೀರಿ, ಹೌದಾ? ಈಗ ಅಶೋಕನ ಬಗ್ಗೆ ಓದ್ತಿರ್ತೀರಿ, ಅಲ್ಲಿ ನೀವು ಡೀಪಾಗಿ ಇಳಿದು ಬಿಡ್ಬೇಕು, ಯಾವ ಥರ ನೀವು ಅಶೋಕ, ನಾನು ಅಶೋಕ ಇದ್ದೀನಿ, ನಾ ಅಶೋಕ ಆಗಿದ್ದಾಗ ನಾ ಏನೇನು ಅಚೀವ್ಮೆಂಟ್ ಮಾಡೀನಿ, ಯಾರ ಜೊತೆ ಯುದ್ಧ ಮಾಡೀನಿ, ಏನೇನು ನಾ ವಶಪಡಿಸ್ಕೊಂಡೆ, ಯಾವ್ಯಾವ ಇದ್ರ ಮೇಲೆ ನಾ ದಾಳಿ ಮಾಡಿದೆ, ಬೌದ್ಧ ಸಮ್ಮೇಳನ ಏನೇನು ಮಾಡಿದೆ, ನಾನು ಸ್ವೀಕಾರ ಮಾಡಿದಾಗ ಏನೇನು ಮಾಡಿದ್ನಲ್ಲ ಅದು ನೀವು ಫೀಲ್ ಮಾಡುವಾಗ ಒಂದು ಸಲ ನೀವು ಸ್ಟಾರ್ಟ್ ಮಾಡಿರಿ ಅಂದರೆ ಅದು ನಿಮ್ಗೆ ಫಿಕ್ಸ್ ಆಗಿಬಿಟ್ಟಿರಿ. ಅದು ಯಾವುದೇ ನೀವು ಹಿಸ್ಟ್ರಿ ಒಳಗೆ ಯಾವುದೇ ಟಾಪಿಕ್ ಓದ್ರಿ, ಯಾವುದೇ ಸಾಮ್ರಾಜ್ಯದ ಬಗ್ಗೆ ಓದ್ರಿ, ಅಲ್ಲೇ ನೀವು ಏನಾಕಿದ್ರೆ ಬಿಲ್ಡ್ ಆಗ್ತೀರಿ. ಏನು ಅಶೋಕ ಇದ್ದಾಗ ಹಿಂಗೆ ಮಾಡಿದೆ, ವಿಷ್ಣುವರ್ಧನ್ ಇದ್ದಾಗ ಹಿಂಗೆ ಮಾಡಿದೆ, ಈ ಥರ ನೀವು ಬೆಳೆಯೋಕೆ ಸ್ಟಾರ್ಟ್ ಆಗ್ತೀರಿ, ಅದನ್ನ ಮಾಡ್ಕೊಳ್ರಿ. ಮತ್ತು ಈ ಥರ ಓದ್ರಿ, ರಾತ್ರಿ ನಿಮ್ಗೆ ಯಾರು ಕನಸನೇ ಬರೋಲ್ಲ, ಬರೀ ಇವರೇ ಬರೋಕೆ ಸ್ಟಾರ್ಟ್ ಆಗ್ತೀವಿ. ಸುಳ್ಳಲ್ಲ, ನಮ್ಮ ಕನಸುಗಳು ನೈಟ್ ಏನು ನಮ್ಮ ಕನಸು ಬೀಳ್ತಾವಲ್ಲ, ಅವೇನು ಹೊಸದೇನು ಬಂದು ಬೆಳೆಯಂಗಿಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ಒಳಗೆ ನಾವೇನು ಥಿಂಕ್ ಮಾಡಿರ್ತಾವಲ್ಲ ಅವೇ ರೀಸನ್ ಆಗಿರ್ತಾವೆ. ನಾವೇನಂತೀವಿ ಕನಸು ಅಂತೀವಿ, ಕನಸುಗಳಲ್ಲ, ನಿಜವಾದ ಕನಸು ಆಗಲ್ಲ. ಎಚ್ಚರದಾಗ ಏನು ಕನಸು ಕಾಣ್ತಿರಲ್ಲ, ಈ ಥರ ಆಗಬೇಕು, ಇನ್ನು ಮಾಡಬೇಕು ಅಂತೇಳಿ, ಅದು ನಿಜವಾದ ಕನಸು, ಹೌದಾ? ಆ ಥರ ನೋಡಿ. ಆಮೇಲೆ ಸೈನ್ಸ್ ಓದ್ಬೇಕಾದ್ರೆ ಜಾಸ್ತಿ ಯಾವ ಟಾಪಿಕ್ ಇದಾಗ ನಿಮಗೆ ಕ್ವಶನ್ಸ್ ರೈಸ್ ಆಗಿರ್ತಾವೆ ಅದನ್ನ ನೋಡ್ಕೊರಿ. ನೋಡ್ಕೊಂಡು ಕಿಶಿಂದ ಬ್ಯಾಕ್ಟೀರಿಯಾಗಳ ಬಗ್ಗೆ, ಅದ್ರ ರೋಗಗಳ ಬಗ್ಗೆ ನೋಡ್ಕೊರಿ. ಆಮೇಲೆ ಒಂದು ಕೋಡ್ವರ್ಡ್ಗಳನ್ನ ಇಟ್ಕೋಕ್ ಅಂದ್ರೆ ಟ್ರೈ ಮಾಡಿರಿ. ಯಾವ ಥರ ಕೋಡ್ವರ್ಡ್ ಅಂದ್ರೆ ಇನ್ನೊಬ್ಬರು ರೆಡಿ ಮಾಡಿರ್ತಾರಲ್ಲ ಆ ಕೋಡ್ವರ್ಡ್ಸ್ ನಿಮ್ಗೆ ಬೇಡ, ಓನಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ರಿ, ಹೌದಾ? ಈಗ ಪ್ರೈಮರಿ ಕಲರ್ಸ್ ಯಾವ್ಯಾವ್ರಿ, ಪ್ರಾಥಮಿಕ ಬಣ್ಣಗಳು ಜಿ ಆರ್ ಬಿ, ಅದರೊಳಗೆ ಸೆಕೆಂಡ್ ಇಯರ್ ಕಲರ್ಸ್ ಅದು ಬರ್ತಾವ ಪ್ರೆಸೆಂಟ್ ಸೈಮನ್, ಇನ್ನೊಂದು ಎಲ್ಲೋ ಅಲ್ಲ, ಹೌದಾ? ಅದನ್ನು ಈಸಿಯಾಗಿ ನೀವು ನೆನಪಿಡುವಾಗ ಒಂದು ಸಾಧ್ಯ ಐತಿ. ಹೆಂಗಂದ್ರೆ ಹಿಂದಿ ಒಳಗೆ ನಾ ಏನು ಮಾಡಿದೆ, ಜಿ ಆರ್ ಬಿ ಒಂದು ಅಷ್ಟಾಗ ಓದಿತ್ತು ನನಗೆ, ಪ್ರೈಮರಿ ಕಲರ್ಸ್, ಸೆಕೆಂಡ್ ಇಯರ್ ಕಲರ್ಸ್ ಹಳದಿ, ಹೌದಾ? ಹಳದಿ ಮೆಜೆಂಟ ಸೈಮನ್ಸ್, ಹೌದಲ್ಲ? ಹಮೇಶ ಜಿ ಆರ್ ಬಿ ಕಾವು, ಆ ಥರ ಓದಿದ್ರೆ ಅಂದ್ರೆ ನೀವು ಒಳ್ಳೆ ಸಕ್ಸಸ್ ಅನ್ನು ಕಾಣ್ತೀವಿ. 6 months ಆಗ್ತದೆ ಪಿ ಎಸ್ ಐ, ಅದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ. ಇಷ್ಟ ಆಗಿದೆ ಆದಲ್ಲಿ ಯುನೀಕ್ ಡ್ರೀಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಪ್ರೆಸ್ ಮಾಡಿ. ಧನ್ಯವಾದಗಳು.